ವೀಕ್ಷಕರಿಗೆ ನಮಸ್ಕಾರ. ಸ್ಪಂದನ ಟಿ ವಿ ಅರ್ಪಿಸುವ ಯಕ್ಷ ಸ್ಪಂದನ ವಿನೂತನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಈಗಾಗಲೇ ಉದ್ಘಾಟನೆ ನಡೆದು ಅದ್ದೂರಿಯಿಂದ 1ನೇ ತಾರೀಕಿಗೆ ನಮ್ಮ ಯಕ್ಷ ಸ್ಪಂದನ ಕಾರ್ಯಕ್ರಮ ಸ್ಪಂದನ ಟಿ ವಿಯಲ್ಲಿ ಅಂತ ಹೇಳಿ ತಮಗೆಲ್ಲ ಗೊತ್ತಿದೆ. ನಮ್ಮ ಕರುನಾಡಿನ ಮತ್ತು ಕರಾವಳಿಯ ಬಹಳ ಪ್ರಸಿದ್ಧವಾದಂತಹ ರಾಜಕಲೆ ಅದು ಯಕ್ಷಗಾನ. ನವನವೋನ್ಮೇಷ ಶಾಲಿನಿಯಾದಂಥ ಕಲೆ ಎನ್ನುವ ಕಾರಣದಿಂದ ಇವತ್ತು ಬರೇ ನಮ್ಮ ಕರಾವಳಿ ಭಾಗದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ಎಲ್ಲೆಯನ್ನು ದಾಟಿ ರಾಷ್ಟ್ರಾದ್ಯಂತ ಮತ್ತು ವಿದೇಶಗಳಲ್ಲಿಯೂ ಕೂಡ ಜನ ಮುಗಿಬಿದ್ದು ನೋಡುವಂತಹ ಒಂದು ಕಾರ್ಯಕ್ರಮ ಕಲೆ ಅಂತ ಹೇಳಿದರೆ ಅದು ಯಕ್ಷಗಾನ. ಆದ್ದರಿಂದ ಬೇರೆ ಬೇರೆ ಮಾಧ್ಯಮಗಳಲ್ಲಿಯೂ ಕೂಡ ಈಗ ಯಕ್ಷಗಾನದ ಪರಿಚಯಾತ್ಮಕವಾದಂತಹ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದ್ದಾವೆ. ಆ ಕಾರಣದಿಂದ ಈ ಮಳೆಗಾಲದ ಮಹೋನ್ನತ ಕೊಡುಗೆಯಾಗಿ ಸ್ಪಂದನ ಟಿ ವಿ ಈ ಒಂದು ಯಕ್ಷ ಸ್ಪಂದನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದೆ. ಇದಕ್ಕೆ ಮೊತ್ತ ಮೊದಲಿಗೆ ನಾವು ಹೇಳಿದ ಹಾಗೆ ನಾವು ಕೊಡ್ತಾ ಇರುವಂತಹ ಕಾರ್ಯಕ್ರಮ ಪಟ್ಲ ಗಾನಯಾನ. ಯಕ್ಷ ಸ್ಪಂದನ ಎನ್ನುವುದು ಸಮಕಾಲೀನ ಯಕ್ಷಗಾನದ ದರ್ಶನ ಮತ್ತು ಪ್ರದರ್ಶನ. ಈ ಒಂದು ಶೀರ್ಷಿಕೆಯಡಿಯಲ್ಲಿ ಬರ್ತದೆ ಪಟ್ಲ ಗಾನಯಾನ. ಅದರ ಹೆಸರೇ ಸೂಚಿಸುವ ಹಾಗೆ ನಮ್ಮ ಸಮಕಾಲೀನ ಯಕ್ಷರಂಗದಲ್ಲಿ ಅದ್ಭುತ ಪ್ರತಿಭೆಯಾಗಿ ಎಲ್ಲ ವಲಯದ ಕಲಾಭಿಮಾನಿಗಳನ್ನು ಸೂಜಿಕಲ್ಲಿನ ಹಾಗೆ ಆಕರ್ಷಿಸುವ ಮೂಲಕವಾಗಿ ಯಕ್ಷಗಾನಕ್ಕೆ ಪ್ರತ್ಯೇಕವಾದಂಥ ಒಂದು ಪ್ರೇಕ್ಷಕ ವರ್ಗ ಮತ್ತು ಶ್ರೋತೃವರ್ಗವನ್ನು ಹುಟ್ಟುಹಾಕಿದಂತಹ ಪ್ರತಿಭಾನ್ವಿತ ಯುವ ಕಲಾವಿದ ಯಕ್ಷಗಾನದ ಯಕ್ಷ ಧ್ರುವ ಎನ್ನುವಂತಹ ಬಿರುದನ್ನು ಪಡೆದಿರುವಂತಹ ಪಟ್ಲ ಸತೀಶ್ ಶೆಟ್ಟಿಯವರು ಭಾಗವತಿಕೆಯಲ್ಲಿ ಹೊಸ ಒಂದು ಆಯಾಮವನ್ನು ಪ್ರಾರಂಭಿಸಿದಂತಹ ಯುವಕ. ಇವತ್ತು ಪಟ್ಲ ಸತೀಶ್ ಶೆಟ್ಟಿ ಇದ್ದಾರೆ ಅಂತ ಹೇಳಿದ ಕೂಡಲೇ ಅವರಿಗಾಗಿಯೇ ಬರುವಂಥ ಒಂದು ಪ್ರೇಕ್ಷಕ ವರ್ಗ ತಯಾರಾಗಿದೆ. ಅವರ ಕಾರ್ಯಕ್ರಮವನ್ನು ಮಾಧ್ಯಮಗಳ ಮೂಲಕ ನೋಡುವುದಕ್ಕೆ ಕೂಡ ಜನ ಬಯಸ್ತಾರೆ. ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲಿಯೂ ಕೂಡ ಅವರ ಹಾಡುಗಾರಿಕೆಗೆ ಅತ್ಯಂತ ಹೆಚ್ಚಿನ ಒಂದು ಬೇಡಿಕೆ ಇರುವಂಥದ್ದು. ಆ ಕಾರಣದಿಂದ ನಾವು ಸ್ಪಂದನ ಟಿ ವಿಯಲ್ಲಿ ಈ ಯಕ್ಷಸ್ಪಂದನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪಟ್ಲ ಗಾನಯಾನವನ್ನು ಆರಂಭ ಮಾಡ್ತಾ ಇದ್ದೇವೆ. ಬರುವ ವಾರದಿಂದ ಪ್ರತಿ ವಾರ ಕೂಡ ಅವರ ಕಾರ್ಯಕ್ರಮ ಹಾಡುಗಾರಿಕೆ ಎಂದು ನಿಮಗೆ ಹರಿದು ಬರಲಿಕ್ಕಿದೆ. ಈ ದಿವಸ ಅದರ ಒಂದು ತೋರಣ ಮುಹೂರ್ತ ಅಂತ ನಾವು ಹೇಳ್ಬೋದು. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಕಲಾವಿದರ ಜೊತೆಯಲ್ಲಿ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿಯವರನ್ನು ನಾವು ಆಹ್ವಾನಿಸಿದ್ದೇವೆ. ಅವರೊಂದಿಗೆ ಮಾತುಕತೆಯನ್ನು ಪ್ರಾರಂಭಿಸೋಣ. ನಮಸ್ಕಾರ. ನಮಸ್ಕಾರ ಸತೀಶ್ ಶೆಟ್ಟಿಯವರಿಗೆ. ಹಾಗೆ ಸತೀಶ್ ಶೆಟ್ಟಿಯವರ ಜೊತೆಗೆ ಈ ನಮ್ಮ ಪಟ್ಲ ಗಾನಯಾನದಲ್ಲಿ ಹಿಮ್ಮೇಳದಲ್ಲಿ ಸಹಕರಿಸುವಂಥ ಇಬ್ಬರು ಯುವ ಕಲಾವಿದರಿದ್ದಾರೆ. ಚೈತನ್ಯ ಪದ್ಯಾನವರಿದ್ದಾರೆ, ನಿಮಗೆ ಸ್ವಾಗತ. ಹಾಗೆ ವಿನಯ ಆಚಾರ್ ಕಡಬ ಇದ್ದಾರೆ, ಅವರಿಗೆ ಕೂಡ ಸ್ವಾಗತ. ವೀಕ್ಷಕ ಬಂಧುಗಳೇ, ಪಟ್ಲ ಗಾನಯಾನ ಎನ್ನುವಂಥದ್ದು ಕೇವಲ ಪಟ್ಲ ಸತೀಶ್ ಶೆಟ್ಟಿಯವರ ಭಾಗವತಿಕೆಯನ್ನು ಆಧರಿಸಿದಂಥ ಒಂದು ಸರಣಿ ಕಾರ್ಯಕ್ರಮ. ವಾರದಿಂದ ವಾರಕ್ಕೆ ಅವರ ಬೇರೆ ಬೇರೆ ಹಾಡುಗಳನ್ನು ವಿವಿಧ ರಾಗ ತಾಳ ಲಯಗಳ ಮೂಲಕವಾಗಿ ತಾವು ಮನೆ ಮಂದಿಯೆಲ್ಲ ಕೂತು ನೋಡುವಂತಹ ಕಾರ್ಯಕ್ರಮವಾಗಿ ಅದು ಮೂಡಿ ಬರಲಿಕ್ಕಿದೆ. ಈ ಕಾರ್ಯಕ್ರಮದ ಒಂದು ಪೂರ್ವ ತಯಾರಿ ಮತ್ತು ಯಾವ ರೀತಿಯಲ್ಲಿ ಆ ಕಾರ್ಯಕ್ರಮ ಮುಂದುವರಿಯುತ್ತದೆ ಎನ್ನುವುದರ ಕುರಿತಾಗಿ ಕೂಲಂಕಷವಾದಂಥ ಒಂದು ಪರಿಚಯಾತ್ಮಕವಾದಂತಹ ಕಾರ್ಯಕ್ರಮ ಇವತ್ತು ನಾವು ಇಟ್ಟುಕೊಂಡಿರುವಂಥದ್ದು. ಅದರ ಜೊತೆಗೆ ಸತೀಶ್ ಶೆಟ್ಟಿಯವರು ನಡೆದು ಬಂದಂತಹ ಅವರ ಕಲಾಯಾತ್ರೆಯ ಕುರಿತಾದ ಕೆಲವು ಹೊಲಹುಗಳನ್ನು ಕೂಡ ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಮೊದಲಿಗೆ ಪಟ್ಲದವರಲ್ಲಿ ಸತೀಶ್ ಶೆಟ್ಟರೆ, ಯಕ್ಷಗಾನ ಎನ್ನುವಂಥದ್ದು ಪರಂಪರಾಗತವಾಗಿ ಬರುವಂಥ ಕಲಾವಿದರು ತುಂಬ ಇದ್ದಾರೆ. ಅಜ್ಜನಿಂದ ತಂದೆಗೆ, ತಂದೆಯಿಂದ ಮಕ್ಕಳಿಗೆ ಹೀಗೆ ಬರುವಂಥದ್ದು. ನಮಗೆ ತಿಳಿದ ಹಾಗೆಯೇ ನಿಮ್ಮ ತಂದೆಯವರು ಯಕ್ಷಗಾನದಲ್ಲಿ ಬಹಳ ಸುದೀರ್ಘವಾದಂತಹ ಒಂದು ಕಲಾಯಾನವನ್ನು ಮಾಡಿದವರು. ಅದಲ್ಲದೆ ಬೇರೆ ರೀತಿಯಲ್ಲಿ ಈ ಒಂದು ರಂಗಕ್ಕೆ ಬರಲಿಕ್ಕೆ ಪ್ರೇರೇಪಣೆ ಏನಾದರೂ ಉಂಟಾ ನಿಮಗೆ? ಮೂಲ ಪ್ರೇರಣೆ ತಂದೆಯಿಂದಂತಲೇ ಹೇಳ್ಬೋದು. ಆದರೆ ನಮ್ಮ ಕರುಪಾಡಿ ಗ್ರಾಮವೇ ಒಂದು ಯಕ್ಷಗಾನದ ತಾಯಿನಾಡು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ನಾನು ಹುಟ್ಟಿ ಬೆಳೆದ ಪರಿಸರವೇ ಹಾಗೆ. ಪದ್ಯಾಣ, ಮಾಂಬಾಡಿ, ತೆಂಕಬೈಲು ಇದೆಲ್ಲ ನಮ್ಮ ಒಂದೇ ಗ್ರಾಮ. ಕುರಿಯಾಗಲಿ ಎಲ್ಲ ನೆರೆಕೆರೆಯ ನಮ್ಮ ಹತ್ತಿರದವರು. ಈ ಎಲ್ಲ ಪರಿಸರದಿಂದಾಗಿ ನಾವೆಲ್ಲ ಎಲ್ಲ ಮನೆ ಮನೆಯಲ್ಲೂ ಯಕ್ಷಗಾನವೇ ಬೆಳೀತಾ ಇದೆ ಅಲ್ಲಿ ನಮ್ಮ ಗ್ರಾಮದಲ್ಲಿ.
ಆ ದೃಷ್ಟಿಯಲ್ಲಿ ನನಗೆ ರಕ್ತಗತವಾಗಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮತ್ತೆ ಆ ವಗೆರಾಡಲ್ಲಿ ಈ ಸಿಂಹ ಮಾಸದ ಒಂದು ಕಾರ್ಯಕ್ರಮವನ್ನು ಒಂದು ತಿಂಗಳ ನೀವು ಸಣ್ಣದಿರುವಾಗಲೇ ಪ್ರಾರಂಭ ಆಗಿದೆ ಅಲ್ವಾ? ಯಕ್ಷಗಾನಕ್ಕೆ ಬರುವ ಮುಂಚೆ ಅದು ನನ್ನ ತಂದೆ ಅದರಲ್ಲಿ ಪ್ರಾರಂಭ ಮಾಡಿದ್ರು. ಈಗ ನಿಮ್ಮ ತಂದೆಯವರ ತಿರುಗಾಟದ ಬಗ್ಗೆ ಏನು ನಿಮಗೆ ಗೊತ್ತಿದೆ? ತಿರುಗಾಟದ ಬಗ್ಗೆ ಅವರ ತಿರುಗಾಟದ ಬಗ್ಗೆ ಬುದ್ಧಿ ಬರುವಾಗ ಅವರ ತಿರುಗಾಟ ನೆಲೆಸಿದ್ರು, ಮೇಳ ಸ್ವಂತ ಮೇಳವನ್ನು ಸ್ಥಾಪಿಸಿದ್ರು, ಮಲ್ಲ ಮೇಳ ಅಂತ. ಮೊದಲು ಬಲಿಪರೊಟ್ಟಿಗೆ ಮೊದಲೇಗಾರರಾಗಿದ್ರು, ಆಮೇಲೆ ಪುತ್ತಿಗೆ ತಿಮ್ಮಪ್ಪ ಈ ಪದ್ಯಾಣ ಶಂಕರ್ ನಾರಾಯಣ ಭಟ್ರ ಅವರೆಲ್ಲ ಒಟ್ಟಿಗೆ ತಿರುಗಾಟ ಮಾಡಿದಂಥವರವರು. ಮಲ್ಲ ಮೇಳ ಒಂದು 6 ವರ್ಷ ಮಲ್ಲ ಶ್ರೀ ದುರ್ಗಾ ಪರಮೇಶ್ವರ ಮೇಳವನ್ನು ಅವರೇ ಮಲ್ಲ ಮೇಳ ಪ್ರಾರಂಭಿಸಿದ್ದೇ ನನ್ನ ತಂದೆಯವರು, ಒಂದು 6 ವರ್ಷ ನಡೆಸಿದ್ದಾರೆ. ಆ ನಂತರ ಮೇಳ ಬಿಟ್ಟು ಇದರಲ್ಲಿ ಅವರಿಗೆ ಸಾಕಾಗಿ ಸಾಮಾನ್ಯವಾಗಿ ಕಲಾವಿದರ ಮಕ್ಕಳು ಅದೇ ದಾರಿಯಲ್ಲಿ ಹೋಗೋದು ಬೇಡ ಅಂತ ಬಯಸುವಂತಹ ಕೆಲವರು ಕೂಡ ಇದ್ದಾರೆ. ಈಗ ನಿಮ್ಮ ತಂದೆಯವರು ಪ್ರೇರೇಪಣೆ ಅಂತ ನೀವು ಹೇಳಿದಿರಿ, ಅವರಾಗಿಯೇ ನಿಮ್ಮನ್ನು ಯಕ್ಷಗಾನಕ್ಕೆ ತೊಡಗಿಸಿದ್ರು, ಅಲ್ಲ ನೀವಾಗಿ ನಿಮ್ಮ ಆಸಕ್ತಿಯನ್ನು ಅವರು ತೋರಿಸಿದ್ರು ಹೇಗೆ? ಅಲ್ಲ, ನಾನಾಗಿ ಆಸಕ್ತಿಯನ್ನು ತೋರಿಸಿದೆ. ಮೊದಲಿನ ಕಾಲದಲ್ಲಿ ಹಾಗಿತ್ತು, ಪರಿಸ್ಥಿತಿ ಹಾಗಿತ್ತು, ಯಕ್ಷಗಾನ ಕಲಾವಿದರ ಪರಿಸ್ಥಿತಿಯೇ ಹಾಗಿತ್ತು. ಅಂದರೆ ಆ ಸಿಚುವೇಶನೇ ಒಂದು ಯಕ್ಷಗಾನಕ್ಕೆ ತನ್ನ ಮಕ್ಕಳನ್ನು ಯಾರೂ ಕಳಿಸ್ಲಿಕ್ಕಿಲ್ಲ ಅಂತಹ ಪರಿಸ್ಥಿತಿ ಇತ್ತು ಆ ಟೈಮಲ್ಲಿ. ಯಾಕಂತ ಹೇಳಿದ್ರೆ ಒಂದು ಜೀವ, ಒಬ್ಬನ ಜೀವನ ಕೂಡ, ಅವನ ಫ್ಯಾಮಿಲಿಯ ಜೀವನ ಬಿಡು, ಒಬ್ಬನ ಜೀವನ ಹೋಗುವುದೇ ಒಂದು ಕಷ್ಟದ ಜೀವನ. ನಾವು ಈಗ ತಾನೇ ಪ್ರತಿಯೊಬ್ಬರು ನಾವು ಮಾತಾಡ್ತಿದ್ದೇವೆ, ಒಂದು ಸ್ವಲ್ಪ ಹೊತ್ತಿಗಿಂತ ಮುಂಚೆ ನಾವೇ ಮಾತಾಡಿದ್ದೆವು. ಅಂದರೆ ಒಂದು ಫ್ಯಾಮಿಲಿ ಹೋಗು, ಫ್ಯಾಮಿಲಿಯನ್ನು ಸುಧಾರಿಸಿಕೊಂಡು ಹೋಗುವುದು ಹೇಗೆ ಸಮಯದಲ್ಲಿ ಕಲಾವಿದನಿಗೆ ಭಾರಿ ಕಷ್ಟ. ಹಾಗಂತೇಳಿ ನಾವು ಈ ಹಿಂದಿನ ಕಲಾವಿದರಿಗೆ ನಾವು ಚಿರಋಣಿಗಳಾಗಿರಬೇಕು ಎಂಬುದು ನಾವು ಆ ಮೂಲಕವಾಗಿ ಹೇಳ್ತಾ ಇದ್ದೇವೆ. ಅಷ್ಟು ಕಷ್ಟದ ಜೀವನದಲ್ಲಿ ಕೂಡ ಯಕ್ಷಗಾನವನ್ನು ನಮಗೆ ಅವರು ಹಸ್ತಾಂತರಿಸಿದ್ದಾರಲ್ಲ, ಈಗಿನ ಯುಗಕ್ಕೆ ಈಗಿನ ಪೀಳಿಗೆಗೆ ಹಸ್ತಾಂತರಿಸಿದ್ದಾರಲ್ಲ, ಅದು ನಾವು ಅವರನ್ನು ಮಾನಿಸಬೇಕಾದಂತಹ ಒಂದು ವಿಷಯ. ಖಂಡಿತ ಆಗಿನ ಕಾಲದವರು ಪಟ್ಟಂತಹ ಪರಿಶ್ರಮಕ್ಕೆ ಸರಿಯಾದ ಪ್ರತಿಫಲ ಅವರಿಗೆ ಸಿಗಲಿಲ್ಲ, ಖಂಡಿತವಾಗಿ. ಆದರೆ ಅವರು ತಪಸ್ಸಿನಿಂದ ಆರ್ಜಿಸಿಕೊಂಡದರ ಪರಿಣಾಮ ನಾವು ಈಗ ಪ್ರತಿಫಲವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಬಹಳ ಸರಿಯಾಗಿ ಹೇಳಿದಿರಿ. ಈಗ ತಂದೆಯವರ ಮಾರ್ಗದರ್ಶನ, ಅವರ ಪ್ರಾಥಮಿಕವಾದಂತಹ ಪಟ್ಟುಗಳು ನಿಮಗೆ ಅವರ ಒಂದು ಜೊತೆಯಲ್ಲಿ ಬಂದಿರಬಹುದು. ಆಮೇಲೆ ಈ ಭಾಗವತಿಯ ಕಡೆಗೆ ನೀವು ಆಕರ್ಷಕರಾದದ್ದು ಮತ್ತು ಅದನ್ನು ಅಭ್ಯಾಸ ಮಾಡಿದ್ದು ಹೇಗೆ, ಯಾರಲ್ಲಿ? ಮಾಂಬಾಡಿ ಅಂತ ಹೇಳಿದರೆ ನಮ್ಮ ಮನೆಯ ಒಂದು 2-3 ನಿಮಿಷದ ದಾರಿ, ನಡ್ಕೊಂಡು ಹೋಗ್ಲಿಕ್ಕೆ ಒಂದು 3 ನಿಮಿಷದ ದಾರಿ. ಅಲ್ಲಿ ಎಲ್ಲ ಅವರ ಶಿಷ್ಯಂದ್ರಿಗಳು ಬಂದು ಅಲ್ಲಿ ಅಭ್ಯಾಸ ಮಾಡುವಾಗ ನಾನು ಅಲ್ಲಿ ಹೋಗ್ತಾ ಇದ್ದೆ ಆಚೆ ಹೆಚ್ಚು ಮನೆ ಅಂತ. ಹೋಗೋಕೆ ನನಗೆ ಹಾಗೆ ಅಭ್ಯಾಸ ಆಯಿತು. ಮತ್ತೆ ಗುರುಗಳು ನನ್ನ ಕರೆದಲ್ಲಿ ಕೂತ್ಕೊಳಿಸಿದ್ರು, ನೀನು ಬಾ ಕೂತ್ಕೊ ಅಂತ. ಹಾಗೆ ನಾನು ಮೊತ್ತ ಮೊದಲಿಗೆ ಚಂಡಮದ್ದಳೆ ಅಭ್ಯಾಸ ಮಾಡಿದ್ದು. ಆಮೇಲೆ ಹೀಗೆ ಭಾಗವತಿಗೆ ಬಂದು ಭಾಗವತಿಗೆಯನ್ನು ಅಭ್ಯಾಸ ಮಾಡಿದೆ. ಹಾಗೆ ಮಾಂಬಾಡಿಯವರ ಮನೆ ಹತ್ತಿರ ಇದ್ದ ಕಾರಣ ನಾನು ಯಕ್ಷಗಾನಕ್ಕೆ ಬರಲಿಕ್ಕೆ ಮತ್ತು ನನಗೆ ಒಂದು ಸುಗಮ ಆಯಿತು ಆ ದಾರಿ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸರಿ, ಈಗ ಒಂದು ನೀವೊಬ್ಬರ ಕಲಾವಿದರಾಗಿ ಮೊತ್ತ ಮೊದಲಿಗೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ನೆನಪನ್ನು ಮಾಡಿಕೊಳ್ಬೋದಾ? ಖಂಡಿತವಾಗಿ ಮಾಡಬಹುದು. ನಾನು ಮೊದಲ ಬಾರಿಗೆ ವಗೆನಾಡ ದೇವಸ್ಥಾನದಲ್ಲಿ ಎಲ್ಲ ಅಷ್ಟು ಜನರ ಮುಂದೆ ನಾವು ಪರ್ಫಾರ್ಮೆನ್ಸ್ ಕೊಡುವುದೇ ನಮಗೆ ಒಂದು ದೊಡ್ಡ ಸವಾಲಾಗಿತ್ತು. ಆಮೇಲೆ ನಾನು ರಂಗಸ್ಥಳ ಪ್ರವೇಶ ಅಂತ ಹೇಳಿ ನಮ್ಮ ಬಂಟ್ವಾಳದ ಅರಳದ ಹತ್ತಿರ ಒಂದು ಕಾರ್ತವೀರ್ಯಾರ್ಜುನ ಕಾಳಗ ಅಂತ ಒಂದು ಪ್ರಸಂಗ ಆಗಿತ್ತು. ಆ ಟೈಮಲ್ಲಿ ನನ್ನನ್ನು ಕರೆಸಿ ಅಲ್ಲಿ ಪದ್ಯಕ್ಕೆ, ಭಾರ್ಗವ ವಿಜಯ ಪ್ರಸಂಗಕ್ಕೆ. ನನಗೆ ಪ್ರಸಂಗ ಅಂತ ಹೇಳಿದರೆ ಏನು ಅಂತ ಗೊತ್ತಿರಲಿಲ್ಲ ಆ ಟೈಮಲ್ಲಿ ನಾನು ಆಡಿಸಿದ್ದೇನೆ ಗುಂಡಿಮಜಲ ಗೋಪಾಲ ಭಟ್ರ ಭಾರ್ಗವ, ಜಯರಾಮ್ ಮವಂತೂರು ಜಯರಾಮ್ ರೈಗಳದ್ದು ಕಾರ್ತವೀರ್ಯ, ಒಂದು 19 ವರ್ಷಕ್ಕಿಂತ ಮೊದಲಿದ್ದು. ಅಂದರೆ ಸಾಮಾನ್ಯ ಭಾಳ ಎಳವೆಯಲ್ಲಿ. ಹೌದು, ಆಗ ನೀವು ಶಾಲೆಗೆ ಹೋಗ್ತಿದ್ರ? ಹೌದು, ಶಾಲೆಗೆ ಹೋಗ್ತಿದ್ದೆ, PUC 2nd PUC. ಈಗ ನಿಮ್ಮ ಶಾಲಾ ಒಂದು ಅಭ್ಯಾಸ ಮತ್ತು ಈ ಒಂದು ಕಲೆಯ ಅಭ್ಯಾಸ, ಇದು ಹೇಗೆ ಹೇಗೆ ತಯಾರು? ರಜಾ ಕಾಲದಲ್ಲಿ ನಾ ಮಾಂಬಾಡಿಯವರಲ್ಲಿ ಅಭ್ಯಾಸ ಮಾಡ್ತಾ ಇದ್ದೆ. ಶಾಲೆಗಳಲ್ಲಿ ನಮಗೆ ಅಷ್ಟು ಯಕ್ಷಗಾನದ ಬಗ್ಗೆ ಆ ಟೈಮಲ್ಲಿ ಮುತುವರ್ಜಿ ಇರಲಿಲ್ಲ, ಯಾರು ಕಲಿಸಿಕೊಡೋರು ಇರಲಿಲ್ಲ, ಮತ್ತು ಅದರ ಬಗ್ಗೆ ಒಲವು ಕೂಡ ಇರಲಿಲ್ಲ ಅಷ್ಟು ಮಕ್ಕಳಿಗೆ. ನಾವು ಹೊರಗಡೆ ಆದಷ್ಟು ಮಿತ್ರಾಣಕ ಜಾತ್ರೆಯ ಸಮಯದಲ್ಲ ಅಲ್ಲಿ ಎಲ್ಲ ತಾಳ ಮೊದಲೇ ಆಗುವ ಸಮಯದಲ್ಲಿ ನಾವು ಆಚೆ ತೆಂಕ ಬೈಲು ಪದ್ಯಾಣ ಮತ್ತು ಮಾಂಬಾಡಿಯವರು ಜುಗುಲು ಬಂದೆ ಅಂತ ಹೇಳಿದ್ರೆ ತುಂಬ ಇಷ್ಟ ನಮಗೆ. ಮಿತ್ರಾಣಕ ಶಾಲೆಯಲ್ಲಿ ಜುಗುಲು ಬಂದೆ ಆಗ್ತಾ ಇತ್ತು, ಪದ್ಯಾಣ ಶಂಕರ್ ನಾರಾಯಣ ಭಟ್ರದ್ದು ಮತ್ತು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರದ್ದು ಅಥವಾ ಚಿಪ್ಪಾರು ಕೃಷ್ಣಯ್ಯಬಲ್ಲರದ್ದು. ಹೌದು, ಅದನ್ನೆಲ್ಲ ನೋಡಲಿಕ್ಕೆ ಹೋಗೋದು ನಮಗೆ ಒಂದು ದೊಡ್ಡ ಸಂತೋಷದ ವಿಷಯ. ಅದರೊಟ್ಟಿಗೆ ತಾಳಮದ್ದಳೆಗೆಲ್ಲ ಹೋಗುವಂಥದ್ದಿತ್ತ? ತಾಳಮದ್ದಳೆಗಳು ಇತ್ತು ನೆಕ್ಕರಮಲೆಯಲ್ಲಿ, ಅಲ್ಲಿ ಇಲ್ಲೆಲ್ಲ ತಾಳಮದ್ದಳೆ ಆಗ್ತಾ ಇತ್ತು, ಕಡಿಮೆ ಆ ಟೈಮಲ್ಲಿ. ಈಗ ಮೇಳಕ್ಕೆ ಪದಾರ್ಪಣೆ ಮಾಡಿದ ಹೇಗೆ ನೀವು? ಕಲ್ಲಾಡಿ ವಿಠಲ ಶೆಟ್ಟರ ನೇತೃದ ಯಜಮಾನಿಕೆಯಲ್ಲಿ ಕುರಿಯ ಗಣಪತಿ ಶಾಸ್ತ್ರಿಗಳನ್ನು ನಾನು ನೆನಪಿಸಬೇಕಾಗ್ತದೆ. ಈ ಸಮಯದಲ್ಲಿ ಅವರ ಮೇಳಕ್ಕೆ ಅವರ ನನ್ನನ್ನು ಸೇರಿಸಿದ್ರು. ಒಂದು 3 ತಿಂಗಳು ಅವರ ಮೇಳದಲ್ಲಿ ಅವರೊಡನೆ ಇದ್ದು, ಆಮೇಲೆ ಬಲಿಪನಾರಾಯಣ ಭಾಗವತಿಗೆ ಆ ಸಮಯದಲ್ಲಿ ಅನಾರೋಗ್ಯ, ಮಲ್ಲದ ದೇವಸ್ಥಾನದಲ್ಲಿ ತಾಳಮದ್ದಳೆಯ ಸಮಯದಲ್ಲಿ ಅವರಿಗೆ ಏನೋ ಒಂದು ಹೃದಯ ಸಂಬಂಧಿ ರೋಗ ಬಂದು
ಆ ಟೈಮಲ್ಲಿ ಬಲಿಪರ ಮೇಳಕ್ಕೆ ನನ್ನನ್ನು ಅಲ್ಲಿ ಜನ ಇಲ್ಲ ನೀನು ಆ ಕಡೆ ಹೋಗು ಅಂತೇಳಿ ಬಲಿಪರ ಸೆಟ್ಗೆ ನನ್ನನ್ನು ಹಾಕಿದ್ರು. ನಾನು ಸ್ಟಾರ್ಟ್ ಮಾಡಿದ್ದು ಕುರಿಯಾದ ಶಾಸ್ತ್ರಿಗಳ ಮೇಳದಲ್ಲಿ ಕಲ್ಲಾಡಿ ವಿಠಲ ಶೆಟ್ಟರು ನನ್ನನ್ನು ಕರೆಸಿಕೊಂಡು ಹೋಗಿ ಕೂತ್ಕೊಂಡಿದ್ದರು. ಈಗ ಪ್ರಾರಂಭ ಮಾಡಿದ್ದು ಕಟೀಲು ಮೇಳದಲ್ಲಿ, ಈಗಲೂ ಆ ದೇವಿಯ ಸೇವೆಯನ್ನು ನೀವು ಮಾಡ್ತಾ ಇದ್ದೀರಿ. ಹೌದು, ಎರಡು ದಶಕಗಳ ಹತ್ತಿರ ನಿಮ್ಮ ಕಲಾ ಸೇವೆ ಆಗ್ತಾ ಇದೆ. ಈ ಒಂದು ನಿಮ್ಮ ಕಲಾಯಾನದ ಈ ಒಂದು ಸಂದರ್ಭದಲ್ಲಿ ಕಟೀಲು ಮೇಳದ ಒಂದು ವ್ಯವಸ್ಥೆಯ ಬಗ್ಗೆ, ಅದು ಸಾಮಾನ್ಯವಾಗಿ ಹರಕೆ ಆಟ ಆಗುವಂಥದ್ದು, ಅದರಲ್ಲಿ ಒಬ್ಬ ಕಲಾವಿದನಾಗಿ ಪಾಲ್ಗೊಳ್ಳುವ ಒಂದು ಸಂದರ್ಭ, ಇದರ ಬಗ್ಗೆ ಏನು ಹೇಳ್ತೀರಿ ನೀವು? ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಕಟೀಲು ತಾಯಿಗೆ ಯಕ್ಷಗಾನಕ್ಕಿಂತ ದೊಡ್ಡ ಸೇವೆ ಇಲ್ಲ. ಯಕ್ಷಗಾನ ಅಂದರೆ ತಾಯಿಗೆ ತುಂಬ ಇಷ್ಟ. ಯಾವುದೇ ನಮ್ಮ ಮನಸ್ಸಿನಲ್ಲಿ ಎಣಿಸಿದ್ದು ನೆರವೇರ್ತದೆ ಎಂಬುದು ನಮ್ಮೆಲ್ಲರ ತುಳುನಾಡಿನವರ ಭಾವನೆ, ಎಲ್ಲರದ್ದು ಭಾವನೆ. ಹಾಗೆ ಕಟೀಲು ತಾಯಿಯ ಬಗ್ಗೆ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅಂತಹ ಒಂದು ಕ್ಷೇತ್ರದ ಸೇವೆಯನ್ನು ಮಾಡುವುದು ನನ್ನ ಸೌಭಾಗ್ಯ. ಇದು ಪೂರ್ವಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಅದಕ್ಕಿಂತ ಮೊದಲು ನಾನು ಒಂದು ಮಾತು ಹೇಳಬೇಕಿದೆ. ಕಟೀಲು ಮೇಳಕ್ಕೆ ಸೇರೋದಕ್ಕಿಂತ ಮುಂಚೆ ಕೂಡ ನಾನು ಸಸಿತ್ಲು ಮೇಳದಲ್ಲಿ ನಾನು ಅವರ ರಜೆಗೆ ನಾನು ಹೋಗ್ತಾ ಇದ್ದೆ. ಅಲ್ಲಿ ಸೇವೆ ಸಿಕ್ಕಿದ್ದು ಕೂಡ ನನ್ನದೊಂದು ಸೌಭಾಗ್ಯ ಅಂತ ಹೇಳಿ. ದೇವಿಯ ಸೇವೆ, ದೇವಿಯ ಸೇವೆ. ಆಮೇಲೆ ಕಟೀಲು ಮೇಳಕ್ಕೆ ಪಾದಾರ್ಪಣೆ ಮಾಡಿದೆ. ತುಂಬ ಸಂತೋಷ ಆಗ್ತಾ ಇದೆ. ಒಂದು ಐದು ಮೊದಲು ಬಲಿಪರ ಜೊತೆಗಿನ ತಿರುಗಾಟ, ಒಂದು 5 ವರ್ಷ ಬಲಿಪರ ಜೊತೆಗಿನ ತಿರುಗಾಟ, ಅದು ನನ್ನ ಯಕ್ಷಗಾನದ ಜೀವನದ ಗತಿಯನ್ನೇ ಒಂದು ಬದಲಿಸಿದಂತಹ ಒಂದು ಯುಗ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದು ಸುವರ್ಣ ಯುಗವೇ ನನ್ನದು, ನನ್ನ ಪಾಲಿಗೆ. ಅಲ್ಲಿಂದ ನಂತರ ಒಂದು 10 ವರ್ಷ ಬಲಿಪರ ಸೆಟ್ಟಲ್ಲಿದೆ, ಅಂದರೆ ಎರಡು ಕಟೀಲು ಎರಡನೇ ತಂಡದಲ್ಲಿ. ಆಮೇಲೆ 5ನೇ ಹೊಸ ಮೇಳ ಪ್ರಾರಂಭವಾಗುವಾಗ 5ನೇ ತಂಡದ ಪ್ರಧಾನ ಭಾಗವತನಾಗಿ 5ನೇ ತಂಡಕ್ಕೆ. ಈಗ ನಿಮಗೆ ಈ ಕಲಾಯಾನದ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಭಿಮಾನಿಗಳ ಒಂದು ಆಕರ್ಷಣೆಗೆ ಕೂಡ ನೀವು ಒಳಗಾಗಿದ್ದೀರಿ. ಒಂದು ಕಾಲ ಇತ್ತು ಯಕ್ಷಗಾನಕ್ಕೆ ಬಹುಮಾಧ್ಯಮಗಳು ಇರಲಿಲ್ಲ, ಆಗ ಬಂದು ನೋಡಲೇಬೇಕಾಗಿತ್ತು. ಒಂದು ಸೀಮಿತವಾದ ಪ್ರೇಕ್ಷಕರ ವಲಯದಲ್ಲಿ ಇದಾಗ್ತಾ ಇತ್ತು. ಇವತ್ತು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಯಕ್ಷಗಾನ ಬರ್ತದೆ, ಅನೇಕ ಮೇಳಗಳಿದ್ದಾವೆ. ಈ ಮೇಳಗಳಲ್ಲಿ ನೀವು ಭಾಗವಹಿಸುವಂಥ ಸಂದರ್ಭದಲ್ಲಿ ಕಲಾಭಿಮಾನಿಗಳು ಬಂದು ನಿಮ್ಮಲ್ಲಿ ಮಾತಾಡುವಂಥದ್ದು, ನಿಮ್ಮ ಕಾರ್ಯಕ್ರಮವನ್ನು ನೋಡಿ ಆನಂದಿಸುವಂಥದ್ದು, ಈ ಒಂದು ಕಲಾಭಿಮಾನಿಗಳ ಒಂದು ಪ್ರತಿಕ್ರಿಯೆ ಮತ್ತು ಅವರೊಳಗೆ ಬೆರೆತು ಇರುವಂಥ ಸಂದರ್ಭ, ಏನನ್ನಿಸ್ತದೆ ನಿಮಗೆ ಈಗಿನ ಈ ವಾತಾವರಣ? ಸಂತೋಷ ಅಂತಲೇ ಹೇಳಬೇಕು. ಯಾಕಂತ ಹೇಳಿದರೆ ಮೊದಲು ಕರಾವಳಿಗಾಗಿಯೇ ಸೀಮಿತವಾಗಿದ್ದಂಥ ಯಕ್ಷಗಾನ ಕಲೆ ಬ್ಯಾಂಗ್ಳೂರು, ಮುಂಬೈ ಇದೆಲ್ಲ ಹೋಗ್ತಾನೆ ಇತ್ತು. ಆಮೇಲೆ ವಿದೇಶಕ್ಕೂ ಪ್ರಾರಂಭ ಆಯಿತು. ದುಬೈ ಆಗಲಿ, ಅರಬ್ ಕಂಟ್ರಿಗಳಾಗಲಿ, ಅಥವಾ ಅಮೇರಿಕಾ, ಲಂಡನ್, ಇಂಥ ಪ್ರದೇಶಕ್ಕೆ ಕೂಡ ಹೋಗಿ ಯಕ್ಷಗಾನವನ್ನು ಅಲ್ಲಿ ನೋಡುವ ಪ್ರೇಕ್ಷಕರಿದ್ದಾರೆ, ಅಲ್ಲಿ ನೋಡುವ ಜನಗಳಿದ್ದಾರೆ. ನಮ್ಮ ಊರಿನವರು ಹೋದವರು ಮಾತ್ರ ಅಲ್ಲ, ಅಲ್ಲಿಯವರು ಕೂಡ ಕೂತು ನೋಡ್ತಾರೆ ಎಂಬುದಾಗಿದ್ದರೆ, ಹಾಗಾದರೆ ಆ ಕಲಾವಿದರಿಗೆ ಸಿಗುವ ಮನ್ನಣೆ ಎಷ್ಟು ದೊಡ್ಡದು ಎಂಬುದು ನಮ್ಮ ಅನಿಸಿಕೆ. ಕಲಾವಿದನಾದವನಿಗೆ ಅದಕ್ಕಿಂತ ದೊಡ್ಡ ಸಂತೋಷದ ವಿಷಯ ಮತ್ತೊಂದು ಬೇಡ ಅಂತ. ಖಂಡಿತ, ಅದೇ ಸಂತೋಷ. ಅವರ ಮೆಚ್ಚುಗೆಯೇ ನಮಗೆ ಒಂದು ಸಾರ್ಥಕತೆಯ ಭಾವ. ಯಕ್ಷಗಾನ ಅಂದರೆ ಏನಂತ ಗೊತ್ತಿಲ್ಲದವರು ಕೂಡ ಆ ಕಾರ್ಯಕ್ರಮ ನೋಡಿದ ಮೇಲೆ ಅದರ ಅಭಿಮಾನವನ್ನು ಮಾಡುವಂಥದ್ದು. ಒಬ್ಬ ಕಲಾವಿದನಾದವ, ಯಾವುದೇ ಕಲೆ ಆಗಿರಲಿ ಅದು, ಅವ ದುಡ್ಡಿನಲ್ಲಿ ಶ್ರೀಮಂತನಾಗುವುದಿಲ್ಲ. ಖಂಡಿತ ಅಲ್ಲ, ಅವನ ಕಲಾ ನೈಪುಣ್ಯದಲ್ಲಿ ಅಥವಾ ಕಲಾ ಶ್ರೀಮಂತಿಕೆಯಲ್ಲೇ ಅವ ಶ್ರೀಮಂತನಾಗುವುದಂತ, ಅದೇ ಸಾರ್ಥಕತೆ. ಖಂಡಿತ, ಅಭಿಮಾನಿಗಳು ಇಲ್ಲದಿದ್ದರೆ ಒಬ್ಬ ಕಲಾವಿದ ಬೆಳಿಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಹಾಗಾಗಿ ಬರೀ ಅಭಿಮಾನಿಗಳಲ್ಲ, ಅವರು ವಿಮರ್ಶಕರುಗಳಾಗಿರ್ತಾರೆ. ನಮ್ಮ ಕಾರ್ಯಕ್ರಮವನ್ನು ಹೇಗೆ ಅವರು ಸ್ವೀಕಾರ ಮಾಡ್ತಾರೆ ಎನ್ನುವ ದೃಷ್ಟಿಯಿಂದ. ಈಗ ಸತೀಶ್ ಶೆಟ್ಟಿ ಅವರೇ, ನೀವೊಂದು ನಿಮ್ಮ ಕಲಾಯಾನದ ಬಗ್ಗೆ ನಾವು ಮಾತಾಡಿದೆವು. ಈಗ ನಾವು ಪಟ್ಲ ಗಾನಯಾನಕ್ಕೆ ಬರುವುದು. ಗಾನಯಾನಕ್ಕೆ ಬರಬೇಕು ಅಂತ ಇದ್ದರೆ ಅದರ ವಿವರಗಳನ್ನು ವೀಕ್ಷಕರಿಗೆ ನಾವು ತಿಳಿಸುವ ಮೊದಲು, ನಿಮಗೆ ಆಚೆಯಿಂದ ಈಚೆಯಿಂದ ಬಡಿಲಿಕ್ಕೆ ಇಬ್ಬರು ಯುವಕರಿದ್ದಾರೆ ಅಲ್ವಾ, ಸಾಮಾನ್ಯ ಒಂದೇ ವಯೋಮಾನದವರು ನೀವು, ಅವರ ಕುರಿತಾಗಿ ಸ್ವಲ್ಪ ವಿವರಗಳನ್ನು ನಾವು ವೀಕ್ಷಕರಿಗೆ ಕೊಡೋಣ. ಸರಿ, ಚೈತನ್ಯ ಪದ್ಯಾಣವರೇ, ಪದ್ಯಾಣ ಅಂತ ಹೇಳಿದರೆ ಒಂದು ಘರಾನ ಅದು. ಈಗ ಸಂಗೀತದಲ್ಲಾಗಲಿ ನೃತ್ಯದಲ್ಲಾಗಲಿ ಕಲಾವಿದರ ಒಂದು ಘರಾನ ಅಂತ ಇದೆ. ಪದ್ಯಾಣ ಫ್ಯಾಮಿಲಿ ಅಂತ ಹೇಳಿದರೆ ಯಕ್ಷಗಾನದ ಒಂದು ದೊಡ್ಡ ಮನೆತನ ಅದು. ನೀವು ಬಹುಶಃ ಇನ್ನೂ ಹುಟ್ಟಲಿಲ್ಲ ಆ ಸಂದರ್ಭದಲ್ಲಿಯೇ ಪದ್ಯಾಣ ಎನ್ನುವಂಥದ್ದು ಬಹಳ ಬೃಹದಾಕಾರವಾಗಿ ಬೆಳೆದಂತಹ ಒಂದು ಮನೆತನ. ನೀವು ಕಣ್ಣು ಬಿಡುತ್ತಾ ಬಂದ ಹಾಗೆ ಈ ಮನೆತನದ ಒಂದು ಭಾಗವಾಗಿ ಏನು ತಿಳ್ಕೊಂಡಿದ್ದೀರಿ ಅಂದರೆ, ನಾನು ಚಿಕ್ಕಂದಿನಲ್ಲಿರುವಾಗಲೇ ನನ್ನ ದೊಡ್ಡಪ್ಪ, ನಾವು ಅಂದರೆ ಕುಡು ಕುಟುಂಬವಾಗಿದ್ದು, ಪದ್ಯಾಣ ಶಂಕರನಾರಾಯಣ ಭಟ್ರು ನನ್ನ ದೊಡ್ಡಪ್ಪ ಮತ್ತು ನನ್ನ ತಂದೆಯವರು ಶಿವರಾಮ್ ಭಟ್ರು, ನಮ್ಮ ಎರಡು ಫ್ಯಾಮಿಲಿ ಜೊತೆಗಿದ್ದದ್ದು. ಸಣ್ಣದಿರುವಾಗಲೇ ನನ್ನ ದೊಡ್ಡಪ್ಪನ ಚೆಂಡೆಯನ್ನು ನೋಡಿಕೊಂಡೇ ಬೆಳೆದದ್ದು. ಶಾಲೆಗೆ ಹೋಗುವಾಗಲಿ ಚೆಂಡೆ ನೋಡಿದ್ದ, ಬಡಿದನ್ನು ನೋಡಿದ್ದ, ಬಾಡಿ ಚೆಂಡೆಯನ್ನೇ ನೋಡುದು, ನೋಡಿದ್ದು ಅವರ ಕೈ ಮತ್ತು ಚೆಂಡೆ ಎರಡೇ ನೋಡ್ತಿದ್ದದ್ದು. ನೋಡಿ 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 ಪದ್ಯಾಣ
ಅಂದ್ರೆ ಎಲ್ಲರೂ ದೊಡ್ಡಪ್ಪನನ್ನ ಅಪ್ಪಚ್ಚಿ ಅಂತ ಕರೆಯುವುದು, ಪ್ರೀತಿಯಲ್ಲಿ ಮಾತಾಡಿಸುವುದು, ಶಂಕರಣ್ಣ ಅಪ್ಪಚ್ಚಿ, ಮಧ್ಯಾಹ್ನದ ಶಂಕರನಾರಾಯಣ ಭಟ್ರು ಬಂದು ಅಂತ ಹೇಳುವಾಗ ನಮಗೊಂದು ಅದು ಭಯಂಕರ ಒಂದು ದೊಡ್ಡ ಭಾರಿ ದೊಡ್ಡ ವಿಷಯ ಆಗ್ತಿತ್ತು. ಅದು ಮಧ್ಯಾಹ್ನ ಅಂದ್ರೆ ಎಂತದಪ್ಪ ಅಂತಾರೆ. ನಮ್ಮ ಅವರಲ್ಲಿ ಭಾಗವತ್ ಹೇಳಿದ ಹಾಗೆ ನಮ್ಮ ಗ್ರಾಮವೇ ಫುಲ್ ಯಕ್ಷಗಾನವೇ, ಯಕ್ಷಗಾನಕ್ಕೊಂದು ದೊಡ್ಡ ಕೊಡುಗೆ ನಮ್ಮ ಗ್ರಾಮ. ಅದರಲ್ಲಿ ಒಂದು ಪದ್ಯಾಣದ ಒಂದು ಹೆಸರು ನೋಡುವಾಗಲೇ, ಕೇಳುವಾಗಲೇ, ಪೇಪರ್ನಲ್ಲಿ ನೋಡುವುದು, ಪದ್ಯಾಣ ಗಣಪತಿ ಭಟ್, ಪದ್ಯಾಣ ಜಯರಾಮ್ ಭಟ್, ಪದ್ಯಾಣ ಶಂಕರನಾರಾಯಣ ಭಟ್, ಪದ್ಯಾಣ ಮೊದಲಿನವರು ಪುಟ್ಟನಾರಾಯಣ ಭಾಗವತರು, ಇದನ್ನೆಲ್ಲ ನೋಡುವಾಗಲೇ ನಾನೊಂದು ಹುಟ್ಟಿದ್ದು ಭಯಂಕರ ಭಾರಿ ದೊಡ್ಡ ವಿಷಯ ಮಾರೆ. ನಾನೊಂದು ದೊಡ್ಡ ಫ್ಯಾಮಿಲಿಯಲ್ಲಿ ಹುಟ್ಟಿಬಿಟ್ಟಿದ್ದೇನೆ, ಒಂದು ಅದ್ಭುತ ವಿಷಯ ನಮಗೆ ಅವಾಗ ಯಕ್ಷಗಾನದ ಮಧ್ಯೆ ಹುಟ್ಟಿಬಿಟ್ಟಿದ್ದೆ. ಅದೊಂದು ಅದ್ಭುತ ಸಂಗತಿ ನಮಗೆ ಅವಾಗಲೇ ಸಣ್ಣದಿರುವಾಗಲೇ. ಆಟಕ್ಕೆ ಹೋಗುದಂದ್ರೆ ಅದಕ್ಕಿಂತ ದೊಡ್ಡ ಹುಚ್ಚು ನಮಗೆ ಬೇರೆ ಅಂತ ಇಲ್ಲ. ಆಗಲೇ ನಿಮಗೆ ಒಂದು ಕಲಾವಿದನಾಗುವಂತಹ ಒಂದು ಆಸೆ ಏನಾದರೂ ಬಂದಿತ್ತ? ಚೆಂಡೆ ಬಡಿದೊಂದು ದೊಡ್ಡ ಹುಚ್ಚ ಅವಾಗ, ಮರಳು ಅಂತ ಹೇಳಿ ಮರಳು ಮರಳು. ಅವಾಗ ಬಗೆನಾಡ ದೇವಸ್ಥಾನಕ್ಕೆ ಬರುವ ಟೈಮಲ್ಲಿ ನಾವು ಎಷ್ಟೋ ಸಲ ಜುಗುಲು ಬಂದಿ ಮಾಡಿದ್ದೇವೆ. ಓಹೋ, ಅಂದ್ರೆ ಸಣ್ಣದಿರುವಾಗ ಅಲ್ಲಿ ಸಿಂಹ ಮಾಸ ತಾಳ ಮೊದಲೇ ಟೈಮ್. ಹೌದೌದು, ಅದು ನನಗೆ ಪ್ರಾಕ್ಟೀಸ್ ಆದದ್ದೇ ಆ ತಾಳಮ ಕೂಟಗಳು. ಒಂದು ತಿಂಗಳು ಸಣ್ಣದಿರುವಾಗ ತುಂಬಾ ಹೋಗ್ತಿದ್ದೆ. ಶಾಲೆಗೆ ಎಷ್ಟು ಕಲ್ತಿದ್ದೆ? ಪಿ ಯು ಸಿಗೆ, ಅಲ್ಲಿಗೆ ನಿಲ್ಲಿಸಿ ಯಕ್ಷಗಾನ ಮೃದಂಗ ಕಲ್ತದ್ದು ನಾನು. ಈಗ ಮೃದಂಗ ಸಾಮಾನ್ಯವಾಗಿ ಯಕ್ಷಗಾನಕ್ಕೆ ಬೇಕಾದಷ್ಟೇ ಕಲ್ತಾರ, ಅಲ್ಲ ಬೇರೆ ಸಂಗೀತಕ್ಕೆ ಬೇಕಾದಾಗೆ ಕಲ್ತಿದ್ರೆ ಹೇಗೆ? ಅಂದ್ರೆ ಮೃದಂಗದ ಇಂಟ್ರೆಸ್ಟ್ ಬಂದಾಗ ಯಕ್ಷಗಾನ ಸ್ವಲ್ಪ ನನಗೆ ಸ್ವಲ್ಪ ಬದಿಗೆ ಹೋಯಿತು. ಶಾಸ್ತ್ರೀಯ ಸಂಗೀತದ ಆಳ ಇನ್ನಷ್ಟು, ಯಕ್ಷಗಾನಕ್ಕಿಂತಲೂ ವಿಸ್ತಾರವಾದ ಕಲೆ ಅದು. ಹಾಗಾಗಿ ಅದರ ಒಳಗೆ ಹೋಗ್ತಿದ್ದಾಗೆ ಸ್ವಲ್ಪ ಯಕ್ಷಗಾನ ದೂರ ಆಗ್ತಾ ಬಂತು. ಒಂದು ಕಾಲಕ್ಕೆ ಕೇರಳಕ್ಕೆ ಹೋದೆ, 2 ವರ್ಷ ಅಲ್ಲಿದ್ದೆ. ಮತ್ತೆ ಚೆನ್ನೈಯಲ್ಲಿ ಕಾರೈಕುಡಿ ಆರ್ ಮಣಿ ಅಂತೇಳಿ ದೊಡ್ಡ ಗುರುಗಳು, ಸಾವಿರಾರು ಶಿಷ್ಯರನ್ನು ಹೊಂದಿದವರು, ಮತ್ತೆ ಮೃದಂಗದಲ್ಲಿ ಅತಿ ದೊಡ್ಡ ಸಾಧನೆ ಮಾಡಿದವರು. ಅವರ ಹತ್ತಿರ ಗುರುಕುಲ ಅಭ್ಯಾಸ ಮಾಡುವ ಒಂದು ಅವಕಾಶ ಸಿಕ್ಕಿದಾಗ ಬಿಡುದು ಯಾಕೆ ಅಂತೇಳಿ 3 ವರ್ಷ ಅಲ್ಲಿ ಗುರುಕುಲ ಅಭ್ಯಾಸ ಮಾಡಿದ್ದೆ. ಅವಾಗ ಯಕ್ಷಗಾನದ ನೆನಪೇ ಆಗ್ಲಿಲ್ಲ. ಅವಾಗ ಒಂದು ಹಂತಕ್ಕಾಗುವಾಗ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಆಯ್ತು. ಅಮ್ಮನಿಗೆ ಅಪ್ಪನಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರುವಾಗ ಬಿಟ್ಟು ಬರಬೇಕಾಯ್ತು. ಅವಾಗ ಪುನಃ ಯಕ್ಷಗಾನಕ್ಕೆ, ಇಲ್ಲದೇ ಇದ್ರೆ ಯಕ್ಷಗಾನಕ್ಕೆ ಪದ್ಯಾಣ ಚೈತನ್ಯ ದಕ್ಕತಾ ಇರಲಿಲ್ಲ. ದೊಡ್ಡ ದೊಡ್ಡ ಸಂಗೀತ ಕಚೇರಿಗೆ ದೊಡ್ಡ ಮಟ್ಟದಲ್ಲಿ ನೋಡಬಹುದು ಇದಾಗಿತ್ತೇನು. ಹಾಗಿದ್ರೆ ಈಗ ನಿಮಗೆ ಕಲ್ತಂತಹ ಶಾಸ್ತ್ರೀಯವಾದಂತಹ ಒಂದು ಹಿಮ್ಮೇಳವಾದನ ಉಂಟಲ್ಲ, ಅದು ಯಕ್ಷಗಾನಕ್ಕೆ ಎಷ್ಟರ ಮಟ್ಟಿಗೆ ಪ್ರಯೋಜನ ಆಯಿತು ನಿಮಗೆ? ಅದು ಕಲ್ತ ಕಾರಣವೇ ನಾನು ಯಕ್ಷಗಾನದಲ್ಲಿ ನನಗೊಂದು ಭಾಗವತರ ಜೊತೆ ಕೂತ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಅಂತ ನಂಗೆ ಅನ್ನಿಸ್ತದೆ. ಯಾಕಂದರೆ ಶಾಸ್ತ್ರೀಯವಾಗಿ ನಾನು ಚೆಂಡೆ ಮೊದಲು ಏನನ್ನು ಕಲೀಲಿಲ್ಲ. ದೊಡ್ಡಪ್ಪನನ್ನು ನೋಡಿಕೊಂಡೇ ಬೆಳೆದಿದ್ದೇನೆ. ಭಾಗವತರನ್ನಾಗಲಿ, ಅಲ್ಲಿ ಕುರಿಯದ ಗಣಪ ಮಾವ ನನ್ನ ಗಣಪತಿ ಶಾಸ್ತ್ರಿಗಳು. ಇದರ ಬಗ್ಗೆ ಇನ್ನಷ್ಟು ಮಾತಾಡುವ ಚೈತನ್ಯ ಅವರೇ, ಈಗ ಒಂದು ಸಣ್ಣ ವಿರಾಮವನ್ನು ತಗೊಳ್ಳೋಣ, ಆಮೇಲೆ ಮತ್ತೆ ಪಟ್ಲ ಮತ್ತು ಅವರ ಸಾವರ್ತಿಗಳ ಬಗ್ಗೆ ಮತ್ತೆ ಮಾತಾಡು. ವಿರಾಮದ ನಂತರ ಪಟ್ಲಗಾನಯಾನ ಈ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಪಟ್ಲ ಭಾಗವತರ ಜೊತೆಯಲ್ಲಿ ಇವತ್ತು ಸಹವಾದಕರಾಗಿರತಕ್ಕಂತಹ ಚೈತನ್ಯ ಪದ್ಯಾಣ ಮತ್ತು ವಿನಯಾಚಾರ್ ಅವರ ಜೊತೆಗೆ ನಾವು ಮಾತುಕತೆಯನ್ನು ಮುಂದುವರಿಸೋಣ. ಚೈತನ್ಯ ಅವರೇ, ಈಗ ಮಾತಾಡ್ತಿದ್ದೀವಿ, ನೀವು ಯಕ್ಷಗಾನದ ಸಂಗೀತದ ಬಗ್ಗೆ ಒಲವನ್ನು ಇಟ್ಟುಕೊಂಡು ಆ ಬಗ್ಗೆ ಹಿಮ್ಮೇಳದ ವಾದನವನ್ನು ನೀವು ಕಲ್ತಿದ್ದೀರಿ, ನಾನು ಹಾಗೆ ಕೇಳಿದೆ. ಅದು ಯಕ್ಷಗಾನದಲ್ಲಿ ಎಷ್ಟರ ಮಟ್ಟಿಗೆ ನಿಮಗೆ ಪ್ರಯೋಜನ ಆಯಿತು ಅಂತ ಏನು ಅನ್ನಿಸ್ತದೆ ಈಗ ನಿಮಗೆ? ಅದೇ ನಾನು ಮೊದಲೇ ಹೇಳಿದಾಗೆ ಯಕ್ಷಗಾನ ನಾನು ಎಂಥದ್ದು ಕಲೀಲಿಲ್ಲ. ಆ್ಯಕ್ಚುಲಿ ಮೃದಂಗ ಕಲ್ತ ಕಾರಣ ಅಲ್ಲಿ ಹೋಗಿ ಬಂದ ಮೇಲೆ ಯಕ್ಷಗಾನದ ವಿಸ್ತಾರ ಎಷ್ಟು ಅಂತ ನನಗೆ ಸರಿಯಾಗಿ ಅಂತ ಗೊತ್ತಾದದ್ದು. ಆಮೇಲೆ ಅದರ ಬಗ್ಗೆ ಅದರ ಒಳ ಹೊರಗುಗಳನ್ನು ಕಲಿಬೇಕು ಅಂತೇಳಿ ಒಂದು ಆಸೆ ತೋರಿದ್ದೆ. ಆಮೇಲೆ ಅದರ ಮೊದಲು ನನಗೆ ಅದರದ್ದೊಂದು ಪರಿಚಯವಿರಲಿಲ್ಲ. ಪದ್ಯಾಣ, ಯಕ್ಷಗಾನ, ದೊಡ್ಡಪ್ಪನ ಚೆಂಡೆ ಅಷ್ಟು ದೊಡ್ಡ ವಿಷಯ ಆಗಿತ್ತು. ಅದು ಅರ್ಥ ಆದದ್ದೇ ನನಗೆ ಮೃದಂಗ ಕಲಿತ ಮೇಲೆ. ಈಗ ನಿಮಗೆ ಮೇಳಕ್ಕೆ ಬಂದ ಮೇಲೆ ನಿಮ್ಮ ದೊಡ್ಡಪ್ಪ ಕೂಡ ನಿಮ್ಮ ಜೊತೆ ಇದ್ದರು, ಮತ್ತು ಬೇರೆ ಬೇರೆ ಹಿರಿಯ ಕಲಾವಿದರು ಭಾಗವತರು ಹಿಮ್ಮೇಳವಾದಕರಾಗಿ ನಿಮಗೆ ಸಿಕ್ಕಿದ್ರು, ಆ ಒಂದು ಒಡನಾಟದ ಒಂದು ತಿರುಗಾಟ ಉಂಟಲ್ಲ, ಅದು ಹೇಗೆ ಅನ್ನಿಸ್ತದೆ ನಿಮಗೆ? ಮನೆಯ ವಾತಾವರಣ, ನನ್ನ ಅಣ್ಣ ಗಣಪಣ್ಣ, ಜಯರಾಮಣ್ಣ, ದೊಡ್ಡಪ್ಪ,
ಮತ್ತು ನಾನು ಮೇಳಕ್ಕೆ ಹೋಗುವ ಮೊದಲೇ ರಜೆಗೆ ಮಂಗಳದೇವಿ ಮೇಳಕ್ಕೆ ಹೋಗ್ತಿದ್ದೆ. ಹಾಗಾಗಿ ರವಿಚಂದ್ರ ಕನ್ನಡಿಗಟ್ಟೆಯವರ ಪರಿಚಯ ಮೊದಲೇ ಇತ್ತು, ಕಡಬ ವಿನಯಾಚಾರ್ಯ ಪರಿಚಯ ಮೊದಲೇ ಇತ್ತು. ಒಂದು 10 ಆಟಕ್ಕೆ ಹೋಗಿದ್ದೇನೆ. ಹಾಗಾಗಿ ಹಿಮ್ಮೇಳ ಅಂದರೆ ನಮ್ಮ ಮನೆ ಹಾಗೆ ಇತ್ತು. ನಾನೊಬ್ಬ ನನ್ನನ್ನು ಕರ್ಕೊಂಡು ಹೋದ್ರು ಉಜಿರೆ ಅಶೋಕ್ ಭಟ್ರು, ಅವರು ನನ್ನನ್ನು ಮಾತಾಡಿ. ಈಗ ಹೊಸನಗರ ಮೇಳದಲ್ಲಿ ಎಷ್ಟು ವರ್ಷ ಇದ್ರಿ ನೀವು? ನಾನು 6 ವರ್ಷ ತಿರುಗಾಟಾಯ್ತು ನಾನು. ಆಯಿತು, ಆಮೇಲೆ ಎಡನೀರಿಗೆ ಬಂದಿದೆ. ಅದೇ ಮೇಳ ಅದೇ ಮೇಳ ಹೀಗೆ ಬಂದಿದೆ ಅಲ್ಲ. ಸರಿ, ನಿಮ್ಮಲ್ಲಿ ಮತ್ತೆ ಮಾತಾಡೋಣ. ವಿನಾಯಚಾರ್ ಅವರೇ, ನನಗ ಪದ್ಯಾಣ ಚೈತನ್ಯಗೆ ಹೇಳಿದ ಹಾಗೆ ನಿಮ್ಮ ಮನೆತನ ಕೂಡ ಏನು ಬಿಟ್ಟಿಲ್ಲ. ಬಹುಶಃ ನಿಮ್ಮ ತಂದೆಯವರ ಜೊತೆಗೆ ನಮಗೂ ಕೂಡ ಒಡನಾಟ ಇದ್ದದ್ದು ಕಡಬ ನಾರಾಯಣಾಚಾರ್ಯರಿಗೆ. ಅದಕ್ಕಿಂತ ಹಿಂದಿನ ತಲೆಮಾರು ಏನಾದರೂ ಇತ್ತ ನಿಮ್ಮಲ್ಲಿ? ಹೇಗೆ ಹಿಂದಿನ ತಲೆಮಾರು? ನನ್ನ ಅಜ್ಜ ಒಬ್ಬರಿದ್ರು, ಅದು ಕಲ್ಲುಗುಡ್ಡೆ ಪುರುಷಾಚಾರ್ಯ ಅಂತೇಳಿ, ಅವರ ಭಾಗವತಿಗೆಲ್ಲ ಮಾಡ್ತಿದ್ರು. ಹಾಗೆ ಅಪ್ಪ ಅಲ್ಲಿ ಅವರಲ್ಲಿ ಸ್ವಲ್ಪ ಹೌದು. ಅಪ್ಪನ ಗುರುಗಳು ಹರಿನಾರಾಯಣ ಭಾಯಿ ಪಡೆತಾರ ಮತ್ತು ಮೋಹನ್ ಭಾಯಿ ಪಡೆತಾರ, ಅವರು ಕಡಬದಲ್ಲಿ ಪೂಜೆ ಮಾಡ್ತಿದ್ರು. ಆಗ ಅಪ್ಪ ಸಣ್ಣದಿರುವಾಗ ಇವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಗಿಂಡಿ ಮಾಣಿ ಹಾಗೆ ಎದ್ದು ಇದು ಮೊದಲಾಭ್ಯಾಸ ಎಲ್ಲ ಹೇಳಿಕೊಡ್ತಾ ಇದ್ರು. ಈಗ ನಾರಾಯಣಾಚಾರ್ಯರು ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದ್ದಾರೆ ನಿಮ್ಮಲ್ಲಿ? ತಂದದ್ದಿಲ್ಲ, ಕಲಿಸಿದ್ದೇ ಅವರು. ಹೌದು, ನಾವಂದ್ರೆ ಶಾಲೆಗೆ ಹೋಗ್ತಿರ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಯಕ್ಷಗಾನ ನನ್ನ ಅಲ್ಲಿಗೆ ಸಾಕು, ನನ್ನ ಮಕ್ಕಳಲ್ಲಿ ಯಕ್ಷಗಾನ ಕಲಿಯೋದು ಬೇಡ ಅಂತೇಳಿ. ಹಾಗೆ ಮನೆಯಲ್ಲಿ ಕ್ಲಾಸ್ ಮಾಡ್ತಾ ಇದ್ರು. ಹಾಗೆ ಕ್ಲಾಸ್ ಮಾಡೋಕೆ ಶಾಲೆಯಿಂದ ಬಂದು ಅದೇ ನಾನು ಕೇಳಿ ಕಲ್ತದ್ದು. ಮತ್ತೆ ನನ್ನ ದೊಡ್ಡಪ್ಪನ ಮಗ ಚಂದ್ರಶೇಖರ್ ಅಂತಿದ್ದ, ಅವು ಕೂಡ ಕಲಿತಿದ್ದೆ ಅಪ್ಪನೊಟ್ಟಿಗೆ. ಅವು ಕಲಿತು ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾವು ಶಾಲೆ ಗ್ರೌಂಡಿಗೆ ಹೋಗುದು ಚೆಂಡೆ ಅಭ್ಯಾಸ ಮಾಡಲಿಕ್ಕೆ. ಹಾಗೆ ಸ್ವಲ್ಪ ಮಾಡುದು, ಸ್ವಲ್ಪ ನಾನು ಮಾಡುದು. ನನಗೆ ಪಾಠ ಇಲ್ಲ, ನಾನು ಹೇಳಿಕೊಟ್ಟದನ್ನೇ ಅವ್ರಿಗೆ ಹೇಳಿಕೊಟ್ಟದ್ದು ನಾನು ಕೇಳಿ ಕಲ್ತದ್ದು. ಮತ್ತೆ ಮೇಳಕ್ಕೆ ಪ್ರವೇಶ ಮಾಡಿದ್ದೆ ಹೇಗೆ ನೀವು? ಮೇಳಕ್ಕೆ ಕನ್ನಡಿಕಟ್ಟೆ ಮತ್ತು ವಾಮನ್ ಕುಮಾರ್ ಅಂತ ಅವರನ್ನ ಮೊದಲೇ ಆತ್ಮೀಯರು. ಹಾಗೆ ಮಂಗಳದೇವಿ ಮೇಳದಲ್ಲಿ ಚೆಂಡೆ ಮೊದಲಿಗೆ ಹಾಗೆ ಜನ ಕೊರತೆ ಇತ್ತಾಗ, ಹಾಗೆ ತಂದೆ ಹತ್ರ ಬಂದು ಕೇಳಿದ್ರು. ನಾನು ಲೋಕಲ್ ತಾಳ ಮೊದಲಿಗೆ ಸಂಘದ ಆಟಕ್ಕೆಲ್ಲ ಹೋಗ್ತಿದ್ದೆ. ಹಾಗೆ ಬಂದು ಹೇಳಿದ್ರು ನಾನು ನನ್ನ ವಿನಯನೊಂದು ಮೇಳಕ್ಕೆ ರಜೆಗೆ ಬದಲಿಗೆ. ಹಾಗೆ ಹೇಳಿದ್ರು ಬೇಡ, ಅವನಿಗೆ ಆಗ್ಲಿಕ್ಕಿಲ್ಲ ಅದು, ಅವ್ರು ಎಲ್ಲಿಯಾದ್ರೂ ಮಲಗಿದ್ರೆ ಅಲ್ಲೇ ಬಾಕಿ ಆಗ್ಬೋದು, ಮತ್ತೆ ಹುಡುಕಿಕೊಂಡು ಹೋಗುದು ಕಷ್ಟ ಆಗ್ಬೋದು, ಬೇಡ ಅಂತ. ಮತ್ತೆ ಇವರು ಒತ್ತಾಯ ಮಾಡಿದ ಕಾರಣ ನಿಮ್ಮ ಜವಾಬ್ದಾರಿ ನಾನು ಕಳಿಸಿಕೊಡ್ತೇನೆ ಅಂತ. ಹಾಗೆ ಮಂಗಳದೇವಿಗೆ ಹೋದೆ. ಮಂಗಳದೇವಿಗೆ ಹೋಗಿ ಅದರಲ್ಲಿ ಒಂದು 5 ವರ್ಷ ತಿರುಗಾಟ ಮಾಡಿದ್ದು. ಅದರ ನಂತರ ಮಂಗಳದೇವಿ ಮೇಳ ನಿಂತಿತು. ಅದರ ನಂತರ ಅಮ್ಮಣ್ಣಯ್ಯರು ಮಾತಾಡಿ ಎಡನೀರು ಮೇಳಕ್ಕೆ 2 ವರ್ಷ. ಅದರ ನಂತರ ಈಗ ಒಂದು 3 ವರ್ಷ ಆಯಿತು ಇದು ಹೊಸನಗರ ಮತ್ತು ಈಗಿನ ಎಡನೀರು. ಅಂದರೆ ಸುಮಾರು ಒಂದು 10 ವರ್ಷದ ಅನುಭವ ನಿಮಗೆ. ತಂದೆಯವರ ಜೊತೆಯಲ್ಲಿ ಏನಾದರೂ ಭಾಗವಹಿಸಿದ್ದು ಉಂಟು ನೀವು ಸಣ್ಣದಿರುವಾಗ? ಸಣ್ಣದಿರುವಾಗ ಸಂಘಕ್ಕೆ ಆಟಕ್ಕೆ ಹೋದರೆ ನನಗೆ ಹೀಗೆ ಹೋಗುದು ಅಪ್ಪನೊಟ್ಟಿಗೆ ಅವ್ರು ಮೇಳ ಬಿಟ್ಟ ನಂತರ. ಹಾಗೆ ಅಲ್ಲಿ ಎಲ್ಲಿಯಾದರೂ ಸ್ವಲ್ಪ ಮೊದಲಿಗೆಲ್ಲ ಯಾರಾದರೂ ಇಲ್ಲದಿದ್ರೆ ನಾನು ಕೂತ್ಕೊಳ್ತಿದ್ದೆ. ಹಾಗೆ ಹಾಗೆಲ್ಲ ಬೈತಿದ್ರು, ಬಡಿದೆಲ್ಲ ಸರಿಯಾಗುದಿಲ್ಲ ಹಾಗೆಲ್ಲ, ಮತ್ತೆ ಮರುದಿವಸ ಬಂದು ಹಾಗೆ ಬಾರಿಸುವುದಲ್ಲ ಅದು ಹೀಗೆ ಬಾರಿಸಬೇಕು. ಅವ್ರು ಎಷ್ಟು ಹೇಳಿಕೊಟ್ರು ನನಗೆ ಅದು ಬರ್ತಿರ್ಲಿಲ್ಲ, ನಾನು ಅವ್ರು ಬಾರಿಸಿದ್ದನ್ನು ಕೇಳಿ ಮಾತ್ರ ಬಾರಿಸಿದ್ದೆ ಅಷ್ಟೇ. ಹಾಗೆ ಒಳ್ಳೆಯದು. ಈಗ ನೀವು ನಮ್ಮ ಸ್ಪಂದನ ಟಿವಿಗೆ ಬಂದಿದ್ದೀರಿ ಪಟ್ಲ ಭಾಗವತರ ಜೊತೆಯಲ್ಲಿ, ಬಹುಶಃ ಬೇರೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇರಬಹುದು. ಈ ಒಂದು ಪಟ್ಲಗಾನ ಯಾನದಲ್ಲಿ ಭಾಗವಹಿಸುವಂತಹ ಒಂದು ಅನುಭವ ಅದೇನಾಗಬೇಕು ನಿಮಗೆ? ಅದರ ಬಗ್ಗೆ ಏನು ಅಭಿಪ್ರಾಯ ಆಗ್ತದೆ ನಿಮಗೆ ಈ ಒಂದು ಪಟ್ಲ ಭಾಗವತರ ಜೊತೆಯಲ್ಲಿ ಭಾಗವಹಿಸುವಂಥದ್ದು? ಅದು ಸಣ್ಣನೊಟ್ಟಿಗೆ ಹೋಗುದು ಅಂತ ಹೇಳಿದರೆ ಭಾರಿ ಒಂದು ಇದೇ ಪ್ರೀತಿ. ಯಾಕಂತ ಹೇಳಿದರೆ ಅವರು ನಮಗೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ, ಈಗ ಗಾನ ವೈಭವ ಯಕ್ಷಗಾನ ಆಗಲಿ. ಮತ್ತು ಅವರಿಗೆ ಚೆಂಡೆ ಮೊದಲೇ ಕಲಿತ ಕಾರಣ ಅವರಿಗೆ ಅದು ಹೇಗೆ ಏನಂತ ಅವರಿಗೆ ಕರೆಕ್ಟಾಗಿ ಗೊತ್ತುಂಟು. ಹಾಗಾಗಿ ನಮಗೂ ಕೂಡ ಅವರ ಜೊತೆಯಲ್ಲಿ ಒಂದು ಖುಷಿ. ಈಗ ಚೈತನ್ಯ, ನಿಮಗೆ ಪಟ್ಲದ ಒಂದು ಒಡನಾಟ ಬಹಳ ಮೊದಲೇ ಉಂಟು ಅಂತ ನೀವು ಆಗ ಹೇಳಿದ ಹಾಗೆ ಉಂಟು. ಈಗ ಇಂದು ಹೊಸ ಕಾರ್ಯಕ್ರಮದಲ್ಲಿ ನೀವು ಜೊತೆಯಾಗ್ತಾ ಇದ್ದೀರಿ, ಮೊದಲು ಕೂಡ ಅನೇಕ ಸಂದರ್ಭಗಳಲ್ಲಿ ನೀವು ಜೊತೆಯಾಗಿಯೇ ಇದ್ದವರು, ಏನು ಅನಿಸ್ತದೆ ನಿಮಗೆ? ವಿನಯರು ಹೇಳಿದ ಹಾಗೆ ಭಾಗವತನಾದ ಚೆಂಡೆ ಮೊದಲೆ ಕಲಿತ ಭಾಗವತ ಅಂತೇಳಿ ಆದರೆ ಅವ ಚೆಂಡೆ ಮೊದಲೆಯನ್ನು ಉತ್ತೇಜನ ಕೊಡುವ ಒಂದು ಅವಾಗ ನಮಗೆ ಸಿಗುವ ಒಂದು ಸುಖವೇ ಆನಂದವೇ ಅದೊಂದು ಅದ್ಭುತ ಅನುಭವ ಅದು. ಅದರಲ್ಲೂ ಪಟ್ಲ ಸತ್ಯನ ಅಂದರೆ ನಮಗೊಂದು ಭಾರಿ ಪ್ರೀತಿ, ಒಡನಾಟದಲ್ಲಿ ಆಗಲಿ ಕಾರ್ಯಕ್ರಮದಲ್ಲಿ ಆಗಲಿ ಹೊರಗೆ ಆಗಲಿ, ಅಂದರೆ ಆ ಫ್ರೆಂಡ್ಲಿ ಒಂದು ಫೀಲಿಂಗ್ ಉಂಟಲ್ಲ ಅದು, ಅದರ ಗಮ್ಮತ್ತೆ ಬೇರೆ, ಅದು ಅನುಭವಿಸಿದವರಿಗೆ ಗೊತ್ತು. ಸತೀಶೆಟ್ರೆ, ಈಗ ಇಬ್ಬರು ಯುವಕರ ಮಾತುಗಳನ್ನು ನೀವು ಕೇಳಿದ್ದೀರಿ. ಈಗ ನೀವಾದರೂ ಬಹುಶಃ ಈ ಒಂದು ಕ್ಷೇತ್ರಕ್ಕೆ ಬಂದ ಮೇಲೆ ಅನೇಕ ಬಹುಶಃ ಇವತ್ತು ಯಕ್ಷಗಾನದಲ್ಲಿ ಪ್ರಸ್ತುತರಾದಂತಹ ಯಾವ ಕಲಾವಿದರಲ್ಲಿದ್ದಾರೋ ಅವರೆಲ್ಲ ನಿಮಗೆ ಜೊತೆಯಾಗಿ ಚೆಂಡೆ ಮೊದಲೆಯನ್ನು ಬಾರಿಸಿದವರಿದ್ದಾರೆ. ಈಗ
ಈ ಇಬ್ಬರು ಯುವಕರ ಬಗ್ಗೆ ಅವರ ಜೊತೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಗ್ಗೆ ಮತ್ತು ನಾವು ಈ ಕಾರ್ಯಕ್ರಮದಲ್ಲಿ ಮುಂದೆ ಈ ಯಾನದಲ್ಲಿ ಮುಂದುವರಿಯುವ ಬಗ್ಗೆ ಏನು ಅನಿಸ್ತದೆ ನಿಮಗೆ ಒಂದು ವಿಷಯ ಹೇಳಬೇಕಂತಿದ್ರೆ ಒಂದು ಪರಂಪರೆಯ ಚೆಂಡೆ ಮತ್ತು ಹೊಸತನದ ಚೆಂಡೆ ಇದಕ್ಕೆಲ್ಲ ಒಗ್ಗಿದ ಒಂದು ವಿಷಯ ಒಂದು ಬದಿಗಿತ್ತು ಕೂಡ ಒಂದು ಪದ್ಯಾನ ಶಂಕರನಾರಾಯಣ ಬಿಟ್ಟರು ಅದು ಚಿಪ್ಪಾರ ಕೃಷ್ಣ ಬಲ್ಲಾಳು ಮಾಂಬಾಡಿ ಅದೆಲ್ಲ ಒಂದು ಹೌದು ಒಂದು ಹಂತದ್ದು ಎರಡನೇ ಹಂತಕ್ಕೆ ನೋಡಿದರೆ ಪದ್ಮನಾಭ ಉಪಾಧ್ಯಾಯರು ಈ ಲೆವೆಲಲ್ಲಿ ಮತ್ತೊಂದು ಈಗಿನ ಈ ಜನರೇಷನ್ನು ಆಕರ್ಷಿಸುವಲ್ಲಿ ಚೈತನ್ಯ ಕೃಷ್ಣ ಪದ್ಯಾಯಣ ಮತ್ತು ವಿನಯ ಕೃಷ್ಣರ ಪಾತ್ರ ಅತ್ಯದ್ಭುತವಾದ್ದು ಅದರಲ್ಲಿ ಎರಡು ಮಾತೇ ಇಲ್ಲ ಈಗಿನ ಅದು ಹಳೆ ಕ್ರಮದ ಚಿಂಡೆ ಆಗಲಿ ಹೊಸ ಕ್ರಮದ ಚಿಂಡೆ ಮೊದಲೇ ಆಗಲಿ ಯಾವ ವೇಷಕ್ಕೆ ಆಗಲಿ ಅಥವಾ ಯಾರ ವೇಷಕ್ಕೆ ಆಗಲಿ ಈಗ ಸೂರ್ಯಕುಮಾರ್ ಗೋವಿಂದ ಭಟ್ರಿಂದ ಹಿಡಿದು ನಮ್ಮ ಈಗಿನ ಈ ಯುವಕರವರೆಗೂ ಕೂಡ ಎಲ್ಲ ದೃಷ್ಟಿಯಲ್ಲೂ ಸೂಟ್ ಆಗುವಂಥ ಒಂದು ಚೆಂಡೆ ಮೊದಲು ಯಾರ್ದು ಅಂತ ಕೇಳಿದರೆ ಇಬ್ಬರದ್ದು ಇದನ್ನು ಯಾವ ವಿಭಾಗದಲ್ಲಿ ಕೂಡ ಹೇಳ್ಬೋದು ಅಂದರೆ ಅಷ್ಟು ಅದರಲ್ಲಿ ಪರಿಣಿತರಿದ್ದಾರೆ ಅಷ್ಟು ಅದರಲ್ಲಿ ಸಾಧನೆ ಇದೆ ಅಂತ ಈಗ ಕಲ್ತಾಗಿದೆ ಅಂತ ಹೆಮ್ಮೆ ಪಟ್ಟು ಏನಕ್ಕೇನು ಮಾಡಿಕೊಂಡು ಹೋಗುವಂಥ ಕೆಲವು ವ್ಯಕ್ತಿಗಳು ಆ ಒಂದು ವರ್ಗ ಬೇರೆ ಇದೆ ಇನ್ನೂ ಕೂಡ ನಮಗೆ ಕಲಿಬೇಕು ಕಲಿಬೇಕು ಇನ್ನೂ ನಾನು ವಿದ್ಯಾರ್ಥಿ ಹೌದು ಅಂತ ತಿಳ್ಕೊಂಡು ಆ ಒಂದು ದೃಷ್ಟಿಕೋನದಲ್ಲಿ ಬೆಳೆಯುವಂಥ ಮಕ್ಕಳು ಮತ್ತು ಅದರನ್ನೇ ಒಂದು ಹೊತ್ತು ಒಂದು ಎರಡು ನಿಮಿಷ ಟೈಮ್ ಇದ್ದರೂ ಕೂಡ ಆ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಅವರದೇ ಹಿರಿಯಾಗವಾರದು ಚೆಂಡೆ ಮೊದಲೇ ಕೇಳಿಕೊಂಡು ಮೃದಂಗಿ ಕೇಳಿಕೊಂಡು ಆ ಪೆಟ್ಟನ್ನು ಈ ಪೆಟ್ಟನ್ನು ಹುಡುಕಿಕೊಂಡು ಇರುವಂಥ ವ್ಯಕ್ತಿಗಳು ಅದು ನನಗೆ ತುಂಬ ಸಂತೋಷದ ವಿಷಯ ಇನ್ನೂ ಅದರ ಬಗ್ಗೆ ಒಲವಿದ್ದಾರೆ ಒಲವಿದೆ ಎಂಬುದು ನಮಗೆ ತುಂಬ ಹೆಮ್ಮೆ ಪಡಬೇಕಾದ ವಿಷಯ ಬಹಳ ಸಂತೋಷ ಪ್ರಿಯ ವೀಕ್ಷಕರೇ ಇಲ್ಲಿ ಒಂದು ಗಮನದಲ್ಲಿಟ್ಟುಕೊಳ್ಬೇಕು ಸ್ಪಂದನ ಟಿವಿಗೆ ಪಟ್ಲಗಾನಯಾನ ಬೇಕು ಅಂತ ಹೇಳಿ ಪಟ್ಲ ಭಾಗವತರಲ್ಲಿ ನಾವು ಕೇಳಿಕೊಂಡಿರುವಂಥದ್ದು ಸ್ಪಂದನ ಬಳಗ ಮತ್ತು ಅವರ ಜೊತೆಯಲ್ಲಿ ಯಾರು ಚೆಂಡೆ ಮೊದಲಿಗೆ ಅಂತ ಆಯ್ಕೆಯನ್ನು ಅವರಿಗೆ ಬಿಟ್ಟದ್ದು ಈ ಇಬ್ಬರು ಯುವಕರನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ಮುಂದಿನ ವಾರದಿಂದ ನಿರಂತರವಾಗಿ ಪ್ರತಿ ಶನಿವಾರ ರಾತ್ರಿ 9-10 ಗಂಟೆ ಮತ್ತು ಮರುದಿವಸದ ಆದಿತ್ಯವಾರ ಮಧ್ಯಾಹ್ನದ ಹೊತ್ತಿಗೆ ಮರುಪ್ರಸಾರ ಆಗುವಂಥ ಕಾರ್ಯಕ್ರಮ ಇದು ಪಟ್ಲ ಗಾನಯಾನ ಈ ಪಟ್ಲ ಗಾನಯಾನ ಎನ್ನುವಂಥದ್ದು ಈ ಸಲ ಒಂದು ಸರಣಿಯ ರೂಪದಲ್ಲಿ ನಾವು ಮಾಡ್ತಾ ಇದ್ದೇವೆ ಅಂಬುರುಹ ಸರಣಿ ಅಂತ ಹೆಸರು ಕೊಟ್ಟಿದ್ದೇವೆ ಈ ಅಂಬುರುಹ ಅಂತ ಹೇಳಿದರೆ ಅದು ಯಕ್ಷಗಾನದ ವಾಲ್ಮೀಕಿ ಅಭಿನವ ವಾಲ್ಮೀಕಿ ಅಂತ ಹೆಸರನ್ನು ಪಡೆದಿರುವಂತಹ ತೆಂಕುತಿಟ್ಟಿನ ಮಹೋನ್ನತ ಭಾಗವತರು ಪ್ರಸಂಗಕರ್ತರು ಛಂದಶಾಸ್ತ್ರ ಪರಿಣಿತರಾದಂತಹ ಬೊಟ್ಟಿಕೆರೆ ಪುರುಷೋತ್ತಮ ಪುಂಜರು ಬೊಟ್ಟಿಕೆರೆ ಪುರುಷೋತ್ತಮ ಪುಂಜರು ಅನೇಕ ಪ್ರಸಂಗಗಳನ್ನು ಬರೆದಿದ್ದಾರೆ ಅವರ ಆಯ್ದ ಪ್ರಸಂಗಗಳ ಎರಡು ಸಂಪುಟ ಪಟ್ಲ ಫೌಂಡೇಶನಿಂದ ಪ್ರಕಟಿತಾಗಿದೆ ಅದಕ್ಕೆ ಕುಶ ಮತ್ತು ಲವ ಅಂತ ಹೆಸರಿಟ್ಟಿದ್ದಾರೆ ನಾವು ನಮ್ಮ ಈ ಪಟ್ಲ ಗಾನಯಾನದಲ್ಲಿ ಬೊಟ್ಟಿಕೆರೆಯವರ ಪ್ರಸಂಗದ ಪದ್ಯಗಳನ್ನು ಪಟ್ಲ ಭಾಗವತರ ಮೂಲಕ ನಿಮಗೆ ಕೇಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಯಾನ 1 ಯಾನ 2 ಯಾನ 3 ಪ್ರತಿ ವಾರ ಹಾಗೆ ಮುಂದುವರಿತದೆ ಎಷ್ಟು ಸರಣಿ ಇದು ಮುಂದುವರಿತದೆ ಎನ್ನುವುದು ಆಮೇಲೆ ನಿಮ್ಮಗಳ ಒಂದು ಪ್ರತಿಕ್ರಿಯೆಯನ್ನು ಅನುಲಕ್ಷಿಸಿ ನಾವು ಮಾಡ್ತಾ ಇದ್ದೇವೆ ಇದರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ಈಗ ನಾವು ಭಾಗವತರೊಂದಿಗೆ ಮಾತಾಡೋಣ ಸತೀಶ್ ಶೆಟ್ರೆ ಈಗ ಪಟ್ಲಗಾನಯಾನ ಅಂತ ನಾವು ಆರಂಭ ಮಾಡ್ತಾ ಇದ್ದೇವೆ ಅದರಲ್ಲಿ ವಿಶೇಷವಾಗಿ ನಿಮ್ಮ ಒಂದು ಹಾಡುಗಾರಿಕೆ ಒಂದು ಸರಣಿ ಸಾಮಾನ್ಯವಾಗಿ ಯಕ್ಷಗಾನದ ಗಾನವೈಭವ ಇತ್ಯಾದಿಗಳನ್ನು ಮಾಡುವಾಗ ಅಲ್ಲಿ ಬೇರೆ ಬೇರೆ ಪ್ರಸಂಗಗಳು ಜನಪ್ರಿಯವಾದಂಥ ಪ್ರಸಂಗಗಳನ್ನೇ ಆಯ್ಕೆ ಮಾಡಿ ಮಾಡುವುದನ್ನು ನಾವು ನೋಡಿದ್ದೇವೆ ಅದು ಬೇಡ ಒಂದು ವಿಶೇಷವಾಗಿ ಹೊಸತನವನ್ನು ಇದರಲ್ಲಿ ಮಾಡುವಂಥೇಳಿ ಆ ಒಂದು ಸಂಪುಟ ನಮ್ಮ ಬೊಟ್ಟಿಗೆರೆಯವರ ಸಂಪುಟವನ್ನು ಮುಂದಿರಿಸಿಕೊಂಡು ನಾವು ಮಾಡ್ತಾ ಇರುವಂಥದ್ದು ಅದಕ್ಕೆ ಹಿನ್ನೆಲೆಯಾಗಿ ನಾವು ಮಾತಾಡೋದಿದ್ದರೆ ಅದನ್ನು ನೀವು ಪಟ್ಲ ಫೌಂಡೇಶನ್ ಪ್ರಕಟಪಡಿಸಿದೆ ಅಂದರೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ 2 ವರ್ಷಗಳ ಹಿಂದೆ ಆರಂಭವಾದಂಥ ಒಂದು ಸಂಘಟನೆ ಬೇರೆ ಬೇರೆ ಉದ್ದೇಶಗಳನ್ನು ಇಟ್ಟುಕೊಂಡು ಮಾಡಿರುವಂಥದ್ದು ಅದರ ಜೊತೆಯಲ್ಲಿ ಪ್ರಸಂಗ ಸಂಪುಟಗಳ ಗ್ರಂಥ ಪ್ರಕಟಣೆಯ ಒಂದು ವಿಭಾಗವನ್ನು ಕೂಡ ನೀವು ಆರಂಭ ಮಾಡಿದ್ದೀರಿ ಮೊದಲ ವರ್ಷ ಬೊಟ್ಟಿಕೆರೆಯವರ ಪ್ರಸಂಗಗಳ 2 ಸಂಪುಟ ತಂದಿರಿ ಈ ವರ್ಷ ಜಯಲಕ್ಷ್ಮಿ ಅಂತ ಹೇಳಿ ಬಲಿಪ ಭಾಗವತರ ಒಂದು ಸಂಪುಟವನ್ನು ಕೂಡ ತಂದಿದ್ದೀರಿ ಈ ಹಿನ್ನೆಲೆಯಲ್ಲಿ ನಾನು ಕೇಳುದಿದ್ದರೆ ಈ ಒಂದು ಪಟ್ಲ ಫೌಂಡೇಶನ್ ಇದೊಂದು ಆರಂಭವಾದಂತಹ ಬಗೆ ಅದರ ಮೊದಲು ನಿಮ್ಮ ಆಲೋಚನೆಯಲ್ಲಿ ಏನಿತ್ತು ಅದು ಯಾಕಾಗಿ ನೀವು ಮಾಡಿದ್ದೀರಿ ಒಂದು ಸಂಕ್ಷಿಪ್ತವಾಗಿ ಹೇಳ್ಬೋದಾ ನಾನು ಆಗದ ಮಾತಲ್ಲೇ ಅದರನ್ನು ಸ್ವಲ್ಪ ಹೇಳಿದೆ ಹೌದು ಯಾಕಂತ ಹೇಳಿದ್ರೆ ಯುವ ಜನರೇಷನ್ ಯಕ್ಷಗಾನಕ್ಕೆ ಬರಲಿಕ್ಕೆ ಹೆದರ್ತಾ ಇತ್ತು ಮತ್ತು ಆ ಮಕ್ಕಳನ್ನು ಯಕ್ಷಗಾನಕ್ಕೆ ಕಳಿಸ್ಲಿಕ್ಕೆ ಅಪ್ಪ ಅಮ್ಮ ಅಥವಾ ಅವರ ಹಿರಿಯರು ಕೂಡ ಹೆದರ್ತಿದ್ರು ಅಂದರೆ ಈ ಭದ್ರತೆಯ ಕೊರತೆ ಯಕ್ಷಗಾನ ಕಲಾವಿದರಿಗೆ ಭದ್ರತೆ ಎಂಬುದು ಇಲ್ಲ ಆ ಕಡೆಯಿಂದ ಸರ್ಕಾರದಿಂದಲೂ ಇಲ್ಲ ಅಥವಾ ಯಕ್ಷಗಾನ ನಡೆಸುವಂತಹ ಸಂಸ್ಥೆಗಳದ್ದು ಅಥವಾ ಕ್ಷೇತ್ರಗಳದ್ದು ಕೂಡ ಇರಲಿಲ್ಲ ಯಾವುದು ಇಲ್ಲ
ಇದನ್ನು ನಾನು ತುಂಬ ಹತ್ತಿರದಿಂದ ನೋಡಿದವ. ಎಲ್ಲ ಹಿರಿಯ ಕಲಾವಿದರ ಹೆಚ್ಚಿನ ಹಿರಿಯ ಕಲಾವಿದರನ್ನು ತುಂಬ ಹತ್ತಿರದಿಂದ ನಾನು ನೋಡಿದೆ, ಅವರ ಕಷ್ಟಗಳನ್ನು ಆಲಿಸಿದವ. ನನಗೆ ತುಂಬ ನೋವಾಗ್ತಾ ಇತ್ತು. ಅದಕ್ಕೋಸ್ಕರ ಎಷ್ಟೋ ಜನರಲ್ಲಿ ನಾನು ಕೂಡ ಕೇಳಿಕೊಂಡವ ಅವ್ರಿಗೆ ಏನಾದರೂ ಒಂದು ಮಾಡೋಣ ಮಾಡೋಣ ಅಂತ. ಆವಾಗ ಸ್ವಲ್ಪ ಪೂರಕವಾದ ವಾತಾವರಣ ಸಿಕ್ಕಿತು. ಮತ್ತೆ ನನಗೆ ಯೋಚನೆ ಬಂತು, ಇದಕ್ಕೊಂದು ಸಂಘಟನೆ ಇದ್ರೆ ಒಳ್ಳೆಯದು. ಯಾರ್ಯಾರನ್ನು ಇಟ್ಕೊಂಡು ಮಾಡೋದಕ್ಕೆ, ನನ್ನ ಅಭಿಮಾನಿ ವರ್ಗವನ್ನು ಸೇರಿಸಿ ಮಾಡಿದರೆ ಯಾರ್ಯಾರ ಕೈಕಾಲ ಹಿಡಿದು ನಾವು ಹೇಗೆ ಯಾಕೆ ಹೋಗಲಿ. ಸರಿ, ಆ ದೃಷ್ಟಿಕೋನದಿಂದ ನಾವು ಫೌಂಡೇಶನ್ ಮಾಡಿದ್ದೆವು. ನಮ್ಮ ಅಭಿಮಾನಿಗಳದ್ದು ದೊಡ್ಡ ಮಟ್ಟಿನ ಒಂದು ಪೂರಕ ವಾತಾವರಣದಕ್ಕೆ ಸಿಕ್ಕಿತ್ತು. ತುಂಬ ಸಪೋರ್ಟ್ ಸಿಕ್ಕಿದ ಕಾರಣ ಇಲ್ಲಿವರೆಗೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಅದೇ ನಾವು ಕಲ್ಪನೆ ಮಾಡುವಾಗ ಬಹುಶಃ ಇಷ್ಟು ದೊಡ್ಡ ರೀತಿಯಲ್ಲಿ ಇದಕ್ಕೆ ಪ್ರತಿಕ್ರಿಯೆ ಬರ್ತದೆ ಅಂತ ಕೂಡ ನೀವು ಕೂಡ ವಿಷಯ ಮಾಡಿರಲಿಕ್ಕಿಲ್ಲ. ಆದರೆ ಒಳ್ಳೆಯ ಕೆಲಸ ಏನಿದ್ರು ಕೂಡ ಜನರ ಒಂದು ಸಹಕಾರ ಖಂಡಿತ ಇದೆ ಎನ್ನುವುದನ್ನು ಈ ಪಟ್ಲ ಫೌಂಡೇಶನ್ನ ಒಂದು ಬೆಳವಣಿಗೆಯಲ್ಲಿ ನಾವು ಕಾಣಬಹುದು. ಈಗ ನಾವು ಸಂಕ್ಷಿಪ್ತವಾಗಿ ಹೇಳುವುದಿದ್ರೆ ನಿಮ್ಮ ಒಂದು ಧ್ಯೇಯೋದ್ದೇಶಗಳು ಈ ಫೌಂಡೇಶನ್ನ ಮೂಲಕ ಏನು ಅಂತ ಹೇಳ್ಬೋದು? ಯಕ್ಷಗಾನಕ್ಕೆ ಸಂಪೂರ್ಣವಾಗಿ ಯಕ್ಷಗಾನಕ್ಕೆ ಸೀಮಿತವಾಗಿರುವುದು ಇಲ್ಲಿ ಇವತ್ತಿನವರೆಗೆ ಕೂಡ ಯಕ್ಷಗಾನಕ್ಕೆ ಸೀಮಿತವಾಗಿದೆ. ಆಸಕ್ತ ಕಲಾವಿದರಿಗೆ ನೆರವಾಗುವುದರಿಂದ ಹಿಡಿದು ಅವರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಆಗಲಿ, ಕಲಿಯುವುದಕ್ಕೆ ಪ್ರೋತ್ಸಾಹ ಆಗಲಿ, ಮುಖ್ಯವಾಗಿ ಕಲಾವಿದರ ಆರೋಗ್ಯ, ಆರೋಗ್ಯ ದೃಷ್ಟಿಕೋನದಿಂದ ಆರೋಗ್ಯ ವಿಮೆ ಮಾಡಿ ನಾವು ಆಕ್ಸಿಡೆಂಟಲ್ ಒಂದು ಇನ್ಶೂರೆನ್ಸ್ ಅಂತೇಳಿ ಮಾಡಿದ್ದೇವೆ. ಒಂದು 300,000 ಅವರಿಗೆ ವಾರ್ಷಿಕವಾಗಿ ಕ್ಲೈಮ್ ಆಗುತ್ತೆ. ಒಂದು ವೇಳೆ ಅವರು ಮರಣ ಹೊಂದಿದ್ರು ಎಂಬುದಾಗಿದ್ದರೆ ಅವರಿಗೆ 800,000 ಅದರಲ್ಲಿ ಪರಿಹಾರ ಸಿಕ್ಕುತ್ತೆ. ಮತ್ತು ಅನೇಕ ಒಂದು ವಸತಿ, ಅನೇಕ ಜನರು ನಮಗೆ ದೂರವಾಣಿ ಮೂಲಕ ಹೇಳ್ತಾರೆ, ನಮಗೆ ನಾವು ಈಗಲೂ ಬಾಡಿಗೆ ಮನೆಯಲ್ಲಿದ್ದೇವೆ, ಒಂದು ಮನೆ ಇಲ್ಲ ನಮಗೆ, ಏನಾದರೂ ಒಂದು ಮಾಡಿ ಮನೆ ಕಟ್ಟಿಕೊಡಿ ಹಾಗೆ ಹೀಗೆ ಅಂತ. ಅದಕ್ಕೆ ನಮ್ಮದೊಂದು ದೊಡ್ಡ ಯೋಜನೆ, ಒಂದು ಆಶ್ರಯ ಯೋಜನೆ ಅಂತ, ಪಟ್ಲ ಯಕ್ಷ ಆಶ್ರಯ ಯೋಜನೆ ಅಂತೇಳಿ ಅದನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಅನೇಕ ಮತ್ತೆ ಈಗ ಮತ್ತೊಂದು ಪ್ರಾರಂಭ ಮಾಡಿದೆ, ಒಂದು 60 ಮೇಲ್ಪಟ್ಟ ಹಿರಿಯ ಕಲಾವಿದರಿಗೆ, ಅಶಕ್ತ ಕಲಾವಿದರಿಗೆ ಅದರಲ್ಲೂ ಒಂದು ಮಾಸಿಕವಾಗಿ ಒಂದು 1,000 ಮಾಸಿಕ ವೇತನವನ್ನು ಕೊಡಬೇಕೆಂಬುದಾಗಿ ನಾವು ತೀರ್ಮಾನ ಮಾಡಿದ್ದೇವೆ. ಅದೆಲ್ಲ ಯೋಜನೆಗಳು ಕಾರ್ಯಗತ ಆಗ್ತಾ ಇವೆ. ಒಳ್ಳೊಳ್ಳೆ ಯೋಜನೆಗಳನ್ನು ಮಾಡಿದ್ದೀರಿ. 2 ಪಟ್ಲ ಸಂಭ್ರಮ ಕಾರ್ಯಕ್ರಮ ನಡೆಯಿತು. ಅದರೆಲ್ಲ ಫಲಾನುಭವಿಗಳಿಗೆ ಬಹುಶಃ ಕೋಟಿಗಟ್ಟಲೆ ಹಣದ ಒಂದು ವಿತರಣೆ ಕೂಡ ಆದದ್ದನ್ನು ನಾವು ನೋಡ್ತೇವೆ. ಅದು ಒಂದು ಪಟ್ಲ ಪ್ರಶಸ್ತಿ ವರ್ಷದಲ್ಲಿ ಒಬ್ಬರಿಗೆ ದೊಡ್ಡ ಕಲಾವಿದರು ಕೊಡುವಂಥದ್ದು. ಹೋದ ವರ್ಷ ಪಿರುವೈ ನಾರಾಯಣ್ ಶೆಟ್ಟಿಗೆ, ಈ ವರ್ಷ ಬಲಿಪ ನಾರಾಯಣ್ ಭಾಗವತಿ ಕೊಟ್ಟಿದ್ದೀರಿ. ಅದರ ಜೊತೆಗೆ ಅಶಕ್ತ ಕಲಾವಿದರಿಗೆ 55,000 ಸಾಮಾನ್ಯ ಎಷ್ಟು ಮಂದಿಗೆ ಆಯಿತು? 55 ಜನರಿಗೆ 50,000 ರೂಪಾಯಿ ಹಾಗೆ ಅಶಕ್ತ ತೆಂಕು ಬಡಗು ಎಂಬ ಭೇದ ಇಲ್ಲದೆ ಕೊಟ್ಟಿದ್ದೀರಿ. ಆಮೇಲೆ ಕಲಾಗೌರವ, ಕಲಾಗೌರವ ಅದು ಯಕ್ಷಗಾನದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ನುರಿತಂಥ ಹಿರಿಯ ಕಲಾವಿದರಿಗೆ. ಆಮೇಲೆ ಮನೆ ಕಟ್ಟುವ ಕಲಾವಿದರಿಗೆ ಒಂದು ಸಹಕಾರವಾಗಿ ಕೊಡುವಂಥದ್ದು, ಕಲಾವಿದರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂಥದ್ದು, ಈ ಎಲ್ಲ ವಿಚಾರಗಳಲ್ಲಿ ಅದರ ಫಲಾನುಭವಿಗಳಾದಂಥ ಕಲಾವಿದರು ಅದನ್ನು ಪಡ್ಕೊಂಡ ನಂತರ ಅವರ ಒಂದು ಮನೋಸ್ಥಿತಿ, ಅದರ ಬಗ್ಗೆ ಏನಾದರೂ ನಿಮಗೆ ತುಂಬ ಬಂದಿದೆ? ಎಷ್ಟು ಬಂದಿದೆ ಅಂತ ಕೇಳುವುದಕ್ಕಿಂತಲೂ ಬಂದವರದ್ದು ತುಂಬ ಒಳ್ಳೆ ಒಳ್ಳೆಯ ರೀತಿಯಲ್ಲಿ ಪ್ರತಿಕ್ರಿಯೆ ಇತ್ತು. ಫಾರ್ ಎಕ್ಸಾಂಪಲ್ ಹೇಳಬೇಕೆಂದಿದ್ದರೆ ಮಂಜೇಶ್ವರ ಜನಾರ್ದನ ಜೋಗಿ ಅಂತ, ನಾವು ಕಟೀಲು ಫಸ್ಟ್ ನಮ್ಮ ಪ್ರಥಮ ಪಟ್ಲ ಸಂಭ್ರಮದಲ್ಲಿ ಅವರಿಗೆ ಒಂದು 50,000 ರೂಪಾಯಿಯ ನಿಧಿಯನ್ನು ಕೊಟ್ಟಿದ್ದೆವು. ಅವರ ಮನೆಯವರೆಲ್ಲ ಬಂದಿದ್ದರು. ಆಮೇಲೆ ಈ ಸಲ ಫಸ್ಟ್ಗೆ ಅವರು ತೀರಿ ಹೋದರು. ಆ ತೀರಿ ಹೋಗೋದಕ್ಕಿಂತ ಒಂದು 2 ಮುಂಚೆ ನಾವೊಂದು ಚೆಕ್ ರೂಪದಲ್ಲಿ ಒಂದು ದೊಡ್ಡ ಕಲಾವಿದರಿಗೆ ಕೊಡ್ತೇವೆ. ಕೊಡುವಾಗ ಆ ಚೆಕ್ಕನ್ನು ಅವರ ಮಲಗಿದಲ್ಲಿದ್ದರು, ಅವರು ಅವರ ಮಲಗಿದಲ್ಲಿ ಮೇಲೆ ಇಟ್ಟಿದ್ರಂತೆ. 2 ಮುಂಚೆ ಆ ಚೆಕ್ ತನ್ನಿಂತಾನೆ ಕೆಳಗೆ ಬಿತ್ತಂತೆ ಅವರ ತಲೆಯ ಹತ್ರ. ಆವಾಗ ಮಾತಾಡ್ಲಿಕ್ಕೂ ಆಗ್ತಾ ಇರಲಿಲ್ಲ ಅವರಿಗೆ, ಆ ಮಂಜೇಶ್ವರದ ಜನಾರ್ದನ ಜೋಗಿ ಮಾತಾಡಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಆವಾಗ ಕೈ ಸನ್ನೆಯಲ್ಲಿ ಕಣ್ಣೀರು ಹರಿಸಿ ಕೈ ಸನ್ನೆಯಲ್ಲೇ ಹೇಳಿದಂತೆ, ಆ ಚೆಕ್ಕನ್ನು ಅಲ್ಲಿ ಇಡಿ, ನನಗೆ ಅದು ಕಾಣಬೇಕು ಅಂತ. ಇದು ಇವರ ಆ ಹೆಣ್ಣು ಮಕ್ಕಳು, ಅವರಿಗೆ 3 ಹೆಣ್ಣು ಮಕ್ಕಳು, ಅಂದರೆ ಅವರಿಗೆ ಅವರ ಜೀವನದಲ್ಲಿ ಸಿಕ್ಕಿದಂತಹ ದೊಡ್ಡ ಮೊತ್ತವೇ ಅದು, ಬೇರೆ ಇಲ್ಲ. ನಾವಂದರೆ ಅಂಥವರನ್ನೇ ಆಯ್ಕೆ ಮಾಡಿ ಕೊಡ್ತೇವೆ ಪ್ರತಿ ಸಲವೂ ಕೂಡ. ಅನೇಕ ಕಲಾವಿದರು ನಮಗೆ ಹೇಳಿದಂಥ ಅನೇಕ ಕಲಾವಿದರು ಅವರಿಗೆ ಅವರು ಇಡೀ ಜೀವಮಾನದಲ್ಲಿ ಸಾಧಾರಣ ಒಂದು 50 ಯಕ್ಷಗಾನಕ್ಕೆ ಸೇವೆ ಸಲ್ಲಿಸಿ ಅವರಿಗೆ ಸಿಕ್ಕಿದಂತಹ ಅತಿ ದೊಡ್ಡ ಮೊತ್ತವೇ ಅದು, ಬೇರೆ ಇಲ್ಲ. ಅದನ್ನು ಎಲ್ಲ ಕೇಳುವಾಗ, ಅದನ್ನು ನೋಡುವಾಗ ತುಂಬ ನೋವಾಗುತ್ತೆ. ಒಂದು ಕಡೆ ನೋವಾಗುತ್ತೆ, ಮತ್ತು ಒಂದು ಸಣ್ಣ ಹೆಮ್ಮೆ ಕೂಡ ಇದೆ. ಅಂದರೆ ನಮ್ಮಿಂದಾದರೂ ಆಯ್ತಲ್ಲ ಒಂದು ಮಾಡಲಿಕ್ಕೆ, ಅಂತ ಕಲಾವಿದರು ಸೇವೆ ಮಾಡುವಂಥ ಪುಣ್ಯ ಆದರೂ ನಮಗೆ ಸಿಕ್ಕಿತಲ್ಲ ಎಂಬ ಒಂದು ನೆಮ್ಮದಿ. ನಿಜವಾಗಿ ಬಹಳ ಒಂದು ಹೃದಯ ಕಲಕುವಂತಹ ಒಂದು ಸನ್ನಿವೇಶ ಇದು. ಇಂಥ ಅನೇಕ ಕಲಾವಿದರಿದ್ದಾರೆ. ಪ್ರಿಯ ವೀಕ್ಷಕರೇ, ನಮ್ಮ ಪಟ್ಲ ಗಾನ ಯಾನದ ಬಗ್ಗೆ ಮುಂದಿನ ಭಾಗದಲ್ಲಿ ನಾವು ಸಾಕಷ್ಟು ವಿವರಗಳನ್ನು ಕೊಡ್ತೇವೆ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಆ
ವಿರಾಮದ ಬಳಿಕ ಪಟ್ಲ ಗಾನಯಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಸಾಕಷ್ಟು ಕಲಾವಿದರ ಮಾಹಿತಿಗಳನ್ನು ಅವರ ಕಲಾಯಾನದ ವಿಶೇಷ ಸಂಗತಿಗಳನ್ನು ನಾವು ಮಾತಾಡಿದ್ದೇವೆ. ಪಟ್ಲ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇದರ ಧ್ಯೇಯೋದ್ದೇಶಗಳ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ದೇವೆ. ಪಟ್ಲ ಭಾಗವತರ ಜೊತೆಯಲ್ಲಿ ನಮ್ಮ ಈ ಯಾನದಲ್ಲಿ ನಮ್ಮ ಜೊತೆಗೂಡುವಂತಹ ಚೈತನ್ಯ ಕೃಷ್ಣ ಪದ್ಯಾನ ಮತ್ತು ವಿನಯ ಆಚಾರ್ ಅವರ ಜೊತೆ ಕೂಡ ಮಾತಾಡಿದ ಹಾಗಾಯಿತು. ಇನ್ನು ಬಹುಶಃ ನಿಮಗೆ ಕುತೂಹಲ ಇರಬಹುದು, ಮುಂದೆ ಬರುವಂತಹ ಪಟ್ಲ ಗಾನಯಾನ ಅದು ಯಾವ ರೀತಿಯಲ್ಲಿ ಇರುತ್ತದೆ ಅಂತ ಹೇಳಿ ನಾನಾಗಲೇ ಹೇಳಿದೆ. ಬೊಟ್ಟಿಗೆರೆ ಪುರುಷೋತ್ತಮ ಪೂಜ್ಯರ ಅಂಬುರುಹ ಪ್ರಸಂಗದ ಕುಶ ಮೊದಲ ಸಂಪುಟ, ಅದರಲ್ಲಿ ಬರುವಂತಹ ಸುಮಾರು ಒಂದು 15 ಪ್ರಸಂಗಗಳಿದ್ದಾವೆ. ಅವುಗಳ ಮುಖ್ಯ ಭಾಗಗಳನ್ನು ಕಥನ ರೂಪದಲ್ಲಿ ನಾವು ಕೊಂಡು ಹೋಗ್ತಾ ಇದ್ದೇವೆ. ಆ ಕಥನ ರೂಪದಲ್ಲಿ ಕೊಂಡು ಹೋಗುವುದು ಹೇಗೆ ಅಂತ ಹೇಳಿದರೆ, ಭಾಗವತರು ಆಯಾಯ ಸನ್ನಿವೇಶಗಳ ಪದ್ಯವನ್ನು ಹಾಡುವಾಗ ಆ ಕಥೆಯನ್ನು ನಿರೂಪಣೆಯ ರೂಪದಲ್ಲಿ ನಾನು ನಿಮ್ಮ ಮುಂದೆ ಇಡಲಿಕ್ಕಿದ್ದೇನೆ. ಇದು ನಿರಂತರವಾಗಿ ವರ್ಷಾನುಗಟ್ಟಲೆ ಕೂಡ ನಡೆಯಬಹುದು ನಿಮ್ಮ ಪ್ರೋತ್ಸಾಹ ಇದ್ದರೆ. ಈ ಕಾರ್ಯಕ್ರಮದ ಕುರಿತಾಗಿ ನಮ್ಮ ಭಾಗವತರ ಒಂದು ಅಭಿಪ್ರಾಯವನ್ನು ಕೇಳೋಣ, ಅವರ ಜೊತೆಗಾರರ ಅಭಿಪ್ರಾಯವನ್ನು ಕೇಳೋಣ, ಆಮೇಲೆ ಮುಂದಿನ ವಾರದಿಂದ ಅದು ಹೇಗಿದೆ ಎನ್ನುವುದರ ಅಭಿಪ್ರಾಯ ನಿಮ್ಮ ಮೂಲಕ ಬರಲಿ. ಸತೀಶ್ ಶೆಟ್ರೆ, ಈಗ ನೀವು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಭಾಗವಹಿಸಿದ್ದೀರಿ, ಸಾಕಷ್ಟು ಸಿಡಿಗಳಾಗಿದ್ದಾವೆ, ಆಡಿಯೋ ಸಿಡಿಗಳಾಗಿದ್ದಾವೆ, ಆಕಾಶವಾಣಿ ದೂರದರ್ಶನಗಳಲ್ಲಿ ಕೂಡ ನೀವು ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ, ವಿಶಿಷ್ಟ ಅನುಭವ ಆದದ್ದು ಕೂಡ ಇರಬಹುದು. ಇದೊಂದು ವಿಭಿನ್ನ ರೂಪವಾಗಿ ನಾವು ಇದರೊಂದು ಕಾನ್ಸೆಪ್ಟನ್ನು ನಿಮಗೆ ಕೊಟ್ಟಿದ್ದೇವೆ, ಇದು ಹೇಗೆ ಕೊಂಡು ಹೋಗ್ಬೋದು ನಾವು? ನಾನು ಈ ವಿಷಯ ತೆಗೆದ ನಂತರ ಮೊತ್ತ ಮೊದಲಾಗಿ ಸ್ಪಂದನ ಚಾನೆಲ್ನ ನಿರ್ದೇಶಕರಾದ ವಿಲಾಸ್ ನಾಯ್ಕರಿಗೂ ಅಥವಾ ಎಲ್ಲ ಅವರ ಸಿಬ್ಬಂದಿ ವರ್ಗಕ್ಕೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂತ ಹೇಳಿದ್ರೆ ಯಕ್ಷಗಾನಕ್ಕೆ ಒಂದು ಇಂತಹ ಒಂದು ವೇದಿಕೆ ಕಲ್ಪಿಸಿಕೊಡುವುದು ಒಂದು ದೊಡ್ಡ ವಿಷಯ. ಅಂಥದ್ರಲ್ಲಿ ಒಂದು ಸರಣಿಯಾಗಿ ಇದನ್ನು ಮಾಡಿಕೊಂಡು ಹೋಗುವುದು ದೊಡ್ಡ ಸಂಗತಿಯಾಗಿದೆ. ಅವರಿಗೆ ನಮ್ಮ ಎಲ್ಲ ಕಲಾವಿದರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಬೊಟ್ಟಿಗೆರೆ ಪುರುಷೋತ್ತಮ ಪೂಜ್ಯರ ಅಂಬುರುಹ ಅವನ್ನು ನಾವು ಆಯ್ಕೆ ಮಾಡಿಕೊಳ್ತೇವೆ. ಇದರಲ್ಲಿ ನಾವು ಪದ್ಯಗಳನ್ನು ಆಯ್ಕೆ ಮಾಡಿಕೊಂಡು ಪದ್ಯಗಳು ಮತ್ತೆ ಅರ್ಥ ಅದು ಮತ್ತೆ ಜನಗಳಿಗೆ ಅಥವಾ ಪ್ರೇಕ್ಷಕರಿಗೆ ಅಭಿಮಾನಿಗಳಿಗೆ ಯಾವ ರೀತಿ ಬೇಕು ನಾವು ಮಾರ್ಪಾಡು ಮಾಡಿಕೊಂಡು ಮಾಡುವಂತ ಅವಕಾಶ ಇದೆ. ಯಾಕಂದ್ರೆ ಲೈವ್ ನಾವು ಫೋನಿನ ಕಾರ್ಯಕ್ರಮ ಕಡೆ ಇಟ್ಕೊಳ್ಳೋಣ ಮಾತಾಡಿದ್ದಾರೆ. ಆದ ಕಾರಣ ಅವರಿಗೆ ಹೇಗೆ ಬೇಕು ಹಾಗೆ ನಾವು ಮುಂದುವರಿಸಿಕೊಂಡು ಹೋಗ್ಬೋದು ಎಂಬುದು ನನ್ನ ಅನಿಸಿಕೆ. ಭಾಳ ಚೆನ್ನಾಗಿ ಹೇಳಿದ್ರಿ. ಬಹುಶಃ ಇದೊಂದು ಕಾರ್ಯಕ್ರಮ ಬರಬೇಕು ಸ್ಪಂದನ ಟಿ ವಿಯಲ್ಲಿ ಈ ಮಳೆಗಾಲದಿಂದ ಎನ್ನುವುದರ ಒಂದು ಕಲ್ಪನೆ ಬಂದದ್ದು ನಮ್ಮ ಮಾರುಕಟ್ಟೆ ಮುಖ್ಯಸ್ಥರಾದಂಥ ಭಾಸ್ಕರ ಅರಸ್ ಅವರ ಒಂದು ನಿರಂತರವಾದಂಥ ಪರಿಶ್ರಮದಿಂದ ನಾನು ನಿಮ್ಮನ್ನು ಸಂಪರ್ಕ ಮಾಡಿದ್ದು. ಬಹುಶಃ ಪಟ್ಲ ಭಾಗವತರ ಡೇಟ್ ಸಿಗುವುದಂದರೆ ಭಾಳ ಕಷ್ಟ. ಅಂದರೆ ದಾಕ್ಷಿಣ್ಯದ ಸ್ವಭಾವ ಇದೆ ಅವರಿಗೆ, ಯಾರನ್ನೂ ನಿರಾಶೆ ಮಾಡುವುದಿಲ್ಲ. ಹಾಗಂತ ಅವರ ಕಷ್ಟ ನೋಡಿದರೆ ನಮಗೆ ಅವರಿಗೆ ಪದ್ರ ಕೊಡೋದು ಬೇಡ ಅಂತಲೂ ಕೂಡ ಅನ್ನಿಸ್ತದೆ. ಆದರೆ ನಮ್ಮ ಒಂದು ಬೇರೆ ರೀತಿಯ ಒಂದು ಬಾಂಧವ್ಯ ಮತ್ತು ಈ ಮಾಧ್ಯಮದ ಮೇಲೆ ಇರತಕ್ಕಂತಹ ಒಂದು ಗೌರವ, ಇದರ ಮೂಲಕವಾಗಿ ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯುವುದಕ್ಕೆ ನಾನು ಇದ್ದೇನೆ ಅಂತ ಅವರು ಹೇಳಿದ್ದಾರೆ. ಅವರ ಡೇಟನ್ನು ನಾವು ನೋಡಿಕೊಂಡು ಕಾರ್ಯಕ್ರಮದ ರೆಕಾರ್ಡಿಂಗ್ ಮಾಡುವಂಥ ಒಂದು ಉದ್ದೇಶವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಈಗ ನಾವು ಮೊತ್ತ ಮೊದಲಿಗೆ ಅಂಬುರುಹದಲ್ಲಿ ವಧು ವೈಶಾಲಿನಿ ಎನ್ನುವಂಥ ಪ್ರಸಂಗವನ್ನು ನಾವು ಪ್ರಸ್ತುತಪಡಿಸ್ತೇವೆ. ಇದು ನಮ್ಮ ಬೊಟ್ಟಿಕೆರೆ ಪುರುಷೋತ್ತಮ ಪೂಜ್ಯರ ಒಂದು ಪ್ರಸಂಗ, ಈ ಕುಶ ಸಂಪುಟದಲ್ಲಿ ಮೊದಲು ಇರುವಂಥದ್ದು. ಈಗ ನೀವು ನಮ್ಮ ಬೊಟ್ಟಿಕೆರೆಯವರ ಬೇರೆ ಬೇರೆ ಪ್ರಸಂಗಗಳಲ್ಲಿ ಹಾಡಿದವರು, ಪ್ರದರ್ಶ ಆಟದಲ್ಲೇ ಇರ್ಬೋದು ಕೂಟದಲ್ಲಿರ್ಬೋದು, ಆ ಭಾಗವತರ ಬಗ್ಗೆ ಏನು ಹೇಳ್ತೀರಿ ನೀವು? ಅವರ ಬಗ್ಗೆ ಹೇಳುವಂತಹ ಯಾವ ಯೋಗ್ಯತೆ ಕೂಡ ನನಗಿಲ್ಲ. ಯಾಕಂದ್ರೆ ಹೇಳಿದ್ರೆ ಅದೊಂದು ಅಭಿನವ ವಾಲ್ಮೀಕಿ. ಬೊಟ್ಟಿಕೆರೆ ಪುರುಷೋತ್ತಮ ಪೂಜ್ಯರು ತೆಂಕು ಬಡಗಿನ ಸವ್ಯಸಾಚಿ. ಯಕ್ಷಗಾನ ರಂಗದಲ್ಲಿ ಅಂತಹದ್ದು ಒಂದು ವ್ಯಕ್ತಿ ಇದೆ ಎಂಬುದೇ ನಮಗೆ ಒಂದು ದೊಡ್ಡ ಒಂದು ನಮ್ಮ ಕಾಲದಲ್ಲಿ ಇದ್ದಾರೆ ಕುರಿಯ ಭಾಗವತರು ಹೇಳ್ತಾರೆ, ಅವರು ನಮಗೂ ಕೂಡ ಮಾರ್ಗದರ್ಶಕರು ಅಂತ. ಯಾಕಂತ ಹೇಳಿದ್ರೆ ನಾನು ಡಾಕ್ಟರ್ ಪ್ರಭಾಕರ್ ಜೋಶಿ ಅವರೊಂದು ಹೇಳುವಂತ ಮಾತನ್ನು ಕೇಳಿದ್ದೇನೆ. ಪ್ರಸಿದ್ಧಿಗೆ ಬಂದವರೆಲ್ಲ ವಿದ್ವಾಂಸರಲ್ಲ, ವಿದ್ವಾಂಸರೆಲ್ಲ ಪ್ರಸಿದ್ಧಿಗೂ ಬರುತ್ತಾರೆ. ಅಂದ್ರೆ ಬೊಟ್ಟಿಗೆರೆ ಪುರುಷೋತ್ತಮ ಪೂಜ್ಯರು ಪ್ರಸಿದ್ಧಿಗೆ ಬರಲಿಲ್ಲ ಅಂತ ಹೇಳಿದ್ದಲ್ಲ ನಾನು. ಅಂದ್ರೆ ಅಂತಹ ಸ್ವಭಾವದವರು, ಸ್ವಭಾವ ಕಾಣಿಸಿಕೊಳ್ಳುವವರಲ್ಲ, ಬಯಸುವವರಲ್ಲ ಅದನ್ನು ಕಾಣಿಸಿಕೊಳ್ಳಿಕ್ಕೂ. ಅಂದ್ರೆ ಅವರ ಪದ್ಯಗಳನ್ನು ಹೇಳುದಂತ ಹೇಳಿದ್ರೆ ನಾನು ಹೇಳಬೇಕಾಗಿಲ್ಲ, ಪ್ರತಿಯೊಬ್ಬರು ಪದ್ಯ ಅಣಗಡಪಣ್ಣಾಗ್ಲಿ
ದಿನೇಶ್ ಅಮ್ಮಣ್ಣಯ್ಯರಾಗಲಿ, ಬೊಟ್ಟಿಗರ ಪುರುಷೋತ್ತಮ ಪೂಂಜ್ಯರ ಪದ್ಯ ಇದೆ ಅಂತ ಹೇಳಿದ್ರೆ ಅಷ್ಟು ಆಸೆ ಹೇಳಲಿಕ್ಕೆ. ಅಂದ್ರೆ ಅಷ್ಟೊಂದು ಸರಳ, ಮತ್ತೆ ಅದು ಮತ್ತೆ ಮತ್ತೆ ಹೇಳಿಸ್ತದೆ. ಬೇರೆ ಪುಸ್ತಕ ಓದ್ಬೇಕು ಅಂತ ಇಲ್ಲ, ಇಲ್ಲ ಪದ್ಯ ಓದಿದ್ದು ಅರ್ಥದಾರಿಗೂ ಕೂಡ ಅಷ್ಟೇ, ಬೇರೆ ಕಡೆಯಿಂದ ಹುಡುಕಬೇಕು ಅಂತ ಇಲ್ಲ, ಅದರಲ್ಲೇ ಸಾಹಿತ್ಯ. ಅಷ್ಟು ಸರಳ ಮತ್ತೆ ಅಷ್ಟು ಸೊಗಸು, ಅಂದ್ರೆ ಕಾಲಕ್ಕೆ ತಕ್ಕ ಆ ಭಾವನೆಗೆ ತಕ್ಕ ಪದ್ಯಗಳು ಅಷ್ಟು ಚಂದ ರಚನೆ ಮಾಡ್ತಾರೆ. ಈಗ ನೀವು ಕೂಡ ಸ್ವಲ್ಪ ಛಂದಸ್ ಅಭ್ಯಾಸ ಮಾಡಿದವರು, ನಮ್ಮ ನಾರಾಯಣ ಶೆಟ್ಟರಲ್ಲಿ ನೀವು ಸಂಗತಿಯಿಂದ ಹೋದವರು, ಮತ್ತು ಶಾಸ್ತ್ರೀಯವಾಗಿ ಸಂಗೀತವನ್ನು ಕೂಡ ಅಭ್ಯಾಸ ಮಾಡಿದವರು. ಈ ಬಹುಶಃ ಬುಟ್ಟಿಗೆರೆಯವರಂಥ ಪ್ರಸಂಗಕರ್ತರ ಪ್ರಸಂಗವನ್ನು ಆಡಿಸುವ ಸಂದರ್ಭದಲ್ಲಿ ನಿಮ್ಮ ಈ ಅಧ್ಯಯನ ನಿಮಗೆ ಎಷ್ಟರ ಮಟ್ಟಿಗೆ ಪ್ರಯೋಜನಕ್ಕೆ ಬಂದಿದೆ? ತುಂಬ ಪೂರಕ ಆಗ್ತದೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಅದು ಸ್ವಲ್ಪ ಆದರೂ ಅದರ ಬಗ್ಗೆ ಗಮನ ಇದ್ದವರಿಗೆ ಮಾತ್ರ, ಈಗ ಚೈತನ್ಯ ಕೃಷ್ಣರವರು ಅವರು ಹೇಳಿದ್ರಲ್ಲ, ಚೆನ್ನಮದ್ಲೆ ಅಭ್ಯಾಸ ಇದ್ದವರಿಗೆ ನಮಗೆ ಭಾಗವತಿಗೆ ಮಾಡಿದ್ರೆ ನಮಗೆ ಚೆನ್ನಮದ್ಲೆಗೆ ಅರಿಸಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ರಾಗ ತಾಳದ ಬಗ್ಗೆ ಭಾಗವತಿಗೆ ಬಗ್ಗೆ ಕಲ್ಪನೆ ಚೆನ್ನಮದ್ಲೆ ಅವರಿಗಿದ್ರೆ, ಈಗ ಅವರಿಬ್ಬರಿಗೂ ಗೊತ್ತಿದೆ ಅದು. ಹೌದೌದು, ಭಾಗವತಿಗೆ ಬಗ್ಗೆ ಗೊತ್ತಿದೆ. ಅವರಿಗೆ ಇರುವಾಗ ನಾವು ಭಾಗವತಿಗೆ ಮಾಡುವಾಗ ಹೇಗೆ ಯಾವ ಪದ್ಯಕ್ಕೆ ಹೇಗೆ ಬಾರಿಸಬೇಕೆಂಬುದು ಅವರಿಗೆ ಆಟೋಮೆಟಿಕ್ ಆಗಿ ಬರ್ತದೆ. ತನ್ನಿಂತಾನಾಗಿ ಬರ್ತದೆ. ಹಾಗೆಯೇ ಸ್ವಲ್ಪ ಮಟ್ಟಿನ ನಾನು ಜಾಸ್ತಿ ಛಂದಸ್ಸಿನ ಕಲೀಲಿಲ್ಲ. ಡಾಕ್ಟರ್ ಶ್ರೀಮಂತೂರು ನಾರಾಯಣ ಮಾಸ್ಟರ್ ಹಾಗೂ ಕೊಲೆಕಾಡಿಯವರಲ್ಲಿ, ಗಣೇಶಣ್ಣನ ಅವರಲ್ಲಿ ಸ್ವಲ್ಪ ಕಲಿತಿದ್ದೇನೆ. ಅಂದರೆ ಆ ಸ್ವಲ್ಪ ಮಟ್ಟಿಗೆ ಆದರೂ ಅದು ಅಷ್ಟು ಪೂರಕಾಗ್ತದೆ ನಮಗೆ ಅದು ಹೇಳಿಕೊಳ್ಳಿಕ್ಕೆ. ಸರಿ, ಈಗ ಕೊನೆಯಲ್ಲಿ ಒಂದೆರಡು ಮಾತುಗಳಲ್ಲಿ ನಾವು ವೀಕ್ಷಕರಲ್ಲಿ ಮಾತಾಡಬೇಕು. ಸರಿ, ಈಗ ಮೊದಲಿಗೆ ನೀವು ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಕರು ಸವಿಬೇಕು, ಪ್ರತಿ ವಾರ ಕಾದು ನೋಡಬೇಕು, ಅವರಿಗೆ ನಿಮ್ಮ ಸಂದೇಶ. ಸಮಸ್ತ ಯಕ್ಷಗಾನ ಕಲಾಭಿಮಾನಿಗಳು ಅಥವಾ ಯಕ್ಷಗಾನೇತರ ಕಲಾಭಿಮಾನಿಗಳು ಕೂಡ ಇಂತಹ ಒಂದು ಕಾರ್ಯಕ್ರಮ, ಈ ಸ್ಪಂದನ ಟಿವಿಯಲ್ಲಿ ಬರುವಂತಹ ಈ ಗಾನಯಾನ ಕಾರ್ಯಕ್ರಮವನ್ನು ನೋಡಿ ಆನಂದಿಸಿ, ಅಥವಾ ನಿಮಗೆ ಏನಾದರೂ ಅದರಲ್ಲಿ ಹೇಳಬೇಕು ಅಥವಾ ಇನ್ನೂ ಮುಂದಿನ ಕಾರ್ಯಕ್ರಮಗಳು ಈ ರೀತಿ ಬರಬೇಕು, ನೀವೊಂದು ಅಂಥದ್ದನ್ನು ಕೊಡಿ ನಮಗೆ ಅಂತ ನೀವು ಕೇಳಿಕೊಂಡ್ರೂ ಕೂಡ ನಾವು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ನಿಮ್ಮ ಸಲಹೆ ಸೂಚನೆಗಳನ್ನು ದಯವಿಟ್ಟು ನಾವು ಕಾಯ್ತಾ ಇರ್ತೇವೆ. ಇದನ್ನು ನೋಡಿ ಆನಂದಿಸಬೇಕಾಗಿ ಈ ಮೂಲಕ ಕೇಳಿಕೊಡ್ತೇವೆ. ಚೈತನ್ಯ ಕೃಷ್ಣ, ಏನು ಹೇಳ್ತೀರಿ? ಭಾಗವತ ಹೇಳಿದ ಹಾಗೆ ನಮ್ಮದು ಅದಕ್ಕೆ ಸಹಮತ. ಹೌದು, ಪ್ರಿಯ ವೀಕ್ಷಕರೇ, ಬಹಳ ಒಳ್ಳೆಯ ರೀತಿಯಲ್ಲಿ ಕಲಾವಿದರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಎನ್ನುವಂಥ ಭರವಸೆ ಬಹುಶಃ ಈ ವಿಶೇಷ ಮಾತುಕತೆಯ ಕಾರ್ಯಕ್ರಮದ ಮೂಲಕ ವ್ಯಕ್ತ ಆಯಿತು ಅಂತ ಹೇಳ್ಬೋದು. ಮುಂದಿನ ವಾರದಿಂದ ನಿರಂತರವಾಗಿ ಪಟ್ಲ ಗಾನ ಯಾನ ನಿಮ್ಮ ಮನೆಗೆ ನಿಮ್ಮ ಟಿ ವಿಯ ಮೂಲಕ ಹರಿದು ಬರ್ತಾ ಇದೆ. ಈಗಾಗಲೇ ಭಾಗವತರು ಹೇಳಿದ ಹಾಗೆ ಬಹುಶಃ ಒಂದು 5-10 ಎಪಿಸೋಡ್ನ ನಂತರ ನಾವು ಫೋನಿನ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಳ್ತೇವೆ. ಆಗ ನೇರ ಪ್ರಸಾರದಲ್ಲಿ ಪಟ್ಲ ಭಾಗವತರೊಂದಿಗೆ ನಿಮಗೆ ಮಾತಾಡುವುದಕ್ಕೆ ಅವಕಾಶ ಕೂಡ ಇದೆ. ಈ ಕಾರ್ಯಕ್ರಮದಲ್ಲಿ ಏನು ಬದಲಾವಣೆಯನ್ನು ಮಾಡಬಹುದು ಎನ್ನುವುದರ ಕುರಿತಾಗಿ ನಿಮ್ಮ ಅಮೂಲ್ಯವಾದಂತಹ ಸಲಹೆಗಳನ್ನು ಕೊಡಿ. ಮುಂದಿನ ದಿನಗಳಲ್ಲಿ ಆದಷ್ಟು ದೃಶ್ಯ ಸಂಯೋಜನೆಯನ್ನು ಕೂಡ ಮಾಡಿಕೊಂಡು ಈ ಪಟ್ಲ ಗಾನಯಾನವನ್ನು ವಿನೂತನ ರೀತಿಯಲ್ಲಿ ನಿಮಗೆ ಕೊಡುವಂತಹ ಪ್ರಯತ್ನ ನಾವು ಖಂಡಿತ ಮಾಡ್ತೇವೆ. ಈಗಾಗಲೇ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅಲ್ಲಲ್ಲಿ ಪಟ್ಲ ಭಾಗವತರ ಕೆಲವು ಹಾಡುಗಾರಿಕೆ ತುಣುಕುಗಳನ್ನು ಕೂಡ ನಾವು ಸೇರಿಸಿಕೊಂಡಿದ್ದೇವೆ. ಅದನ್ನು ಕೂಡ ನೋಡಿದಾಗ ಬಹುಶಃ ಮುಂದಿನ ನಮ್ಮ ಈ ಗಾನಯಾನ ಯಾವ ರೀತಿಯಲ್ಲಿ ಇರಬಹುದು ಎನ್ನುವುದರ ಕುರಿತಾಗಿ ನಿಮಗೊಂದು ಕಲ್ಪನೆ ಬರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಯಾರೂ ಕೂಡ ತಪ್ಪಿಸಬೇಡಿ. ನಿಮ್ಮ ಬಂಧುಗಳಿಗೆ ಹೇಳಿ, ನಿಮ್ಮ ಮಿತ್ರರಿಗೆ ಹೇಳಿ, ಬೇರೆ ಬೇರೆ ಕಡೆಯಲ್ಲಿರತಕ್ಕಂತಹ ಪರವೂರಿನಲ್ಲಿ ಇರುವಂಥವರಿಗೂ ಕೂಡ ನೀವು ತಿಳಿಸಿ. ಯಾಕಂದರೆ ಇದು ಅಂತರ್ಜಾಲದ ಮೂಲಕ ಕೂಡ ಸ್ಪಂದನ ಟಿವಿಯಲ್ಲಿ ಸಿಗ್ತದೆ. ಮಾತ್ರ ಅಲ್ಲ, ಈಗ ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಬೆಂಗಳೂರಿನ ಹತ್ರ ಕೂಡ ಈ ಸ್ಪಂದನ ಸಿವಿಯ ಒಂದು ಪ್ರಸಾರ ವ್ಯಾಪ್ತಿ ಇರುವುದರಿಂದ ಹೆಚ್ಚಿನ ಮಂದಿ ಯಕ್ಷಗಾನಾಸಕ್ತರು ಈ ಕಾರ್ಯಕ್ರಮವನ್ನು ನೋಡೋದಕ್ಕೆ ಅವಕಾಶ ಇದೆ. ನಾವು ಮೊದಲ ಪ್ರಸಾರವನ್ನು ಶನಿವಾರ ಮಾಡಿದರೆ ಮರುಪ್ರಸಾರವನ್ನು ಆದಿತ್ಯವಾರ ಮಾಡ್ತೇವೆ. ಹಾಗಾಗಿ ಮೊದಲ ದಿವಸ ತಪ್ಪಿದರೆ ಮರು ದಿವಸ ನೋಡಲಿಕ್ಕೆ ಕೂಡ ನಿಮಗೆ ಅವಕಾಶ ಇದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ವೀಕ್ಷಕರು ಈ ಕಾರ್ಯಕ್ರಮವನ್ನು ನೋಡಿ ನಮಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಸ್ಪಂದನ ಟಿವಿಯ ಪರವಾಗಿ ಎಲ್ಲರಿಗೂ ಕೂಡ ನಮಸ್ಕಾರ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಪಟ್ಲ ಗಾನ ಯಾನದ ಮೂಲಕ.